ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಯ ಆಕಾಂಕ್ಷಿಗಳಿಗೆ ನಮ್ಮ ಕಲ್ಯಾಣಿ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ನಿನ್ನೆ ದಿನ ನಾವು ಮಾಡಿರ್ತಕ್ಕಂಥ ಆನ್ಲೈನ್ ತರಗತಿಗೆ ನೀವು ಕೊಟ್ಟಿರ್ತಕ್ಕಂಥ ರೆಸ್ಪಾನ್ಸ್ ನಮ್ಮನ್ನು ಮತ್ತಷ್ಟು ವಿಡಿಯೋಗಳನ್ನು ಆನ್ಲೈನ್ ಪಾಠಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಪ್ರೇರಣೆ ನೀಡ್ತಾ ಇದೆ ಹೀಗೆ ನಮ್ಮ ಪಾಠಗಳಿಗೆ ನೀವು ಸ್ಪಂದಿಸ್ತಾ ಇದ್ದರೆ ನಮಗೂ ಪಾಠ ಮಾಡಲಿಕ್ಕೆ ಖುಷಿ ಇರ್ತದ ಇನ್ನು ಹದಿನೈದೇ ದಿನ ಇದೆ ಆ ಹದಿನೈದು ದಿನಗಳಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪಾಠಗಳನ್ನು ಶಾರ್ಟ್ಕಟ್ ಕೀಸನ್ನು ಶಾರ್ಟ್ಕಟ್ ಟ್ರಿಕ್ಸನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಮ್ಮ ಕಲ್ಯಾಣಿ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಯಾವತ್ತೂ ರೆಡಿ ಇದೆ ಮತ್ತೊಮ್ಮೆ ತಮ್ಮ ಸಮಯವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಮ್ಮೊಂದಿಗೆ ಮೀಸಲಿಡಲಿಕ್ಕೆ ತಮ್ಮೆಲ್ಲರಿಗೆ ಆತ್ಮೀಯ ಸ್ವ ಆತ್ಮೀಯವಾದ ಸ್ವಾಗತವನ್ನು ಕೊರುತ್ತಾ ಎಂಟರಿಂದ ಹತ್ತನೇ ತರಗತಿವರೆಗಿನ ಪೌರ ನೀತಿಯ ಸಂಭವನೀಯ ಪ್ರಶ್ನೆಗಳನ್ನು ತಮ್ಮೊಂದಿಗೆ ಇವತ್ತು ಚರ್ಚೆ ಮಾಡ್ತಾ ಇದ್ದೇವೆ ಮೊದಲಿಗೆ ಸಾರ್ವಜನಿಕ ಆಡಳಿತ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೀವಿ ನಾವು ಇದುವರೆಗೆ ಇದು ಕೆ ಎಸ್ ಮತ್ತು ಐ ಎ ಎಸ್ ಎಕ್ಸಾಮ್ಗಳಲ್ಲಿ ಒಂದು ಐಚ್ಛಿಕ ವಿಷಯ ಆಗಿತ್ತು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುನ್ನೂರು ಮುನ್ನೂರು ಮಾರ್ಕಿನ ಎರಡು ಪತ್ರಿಕೆಗಳಿರ್ತಾ ಇತ್ತು ಹೀಗೆ ಈಗೇನಾಗಿದೆ ಅಂತಂದರೆ ಈ ವಿಷಯವನ್ನು ಎಂಟನೇ ತರಗತಿಗೆ ಇಂಪ್ಲಿಮೆಂಟ್ ಮಾಡಿದ್ದಾರೆ ಕಾರಣ ಇಷ್ಟೇ ಸರ್ಕಾರಿ ಸೇವೆಗೆ ಅಥವಾ ನಮ್ಮ ದೇಶದ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ಆಡಳಿತದ ಬಗ್ಗೆ ಎಲ್ರಿಗೂ ತಿಳುವಳಿಕೆ ಇರೋ ಇರಲಿ ಅನ್ನೋ ಕಾರಣಕ್ಕಾಗಿ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ನೋಡಿ ಇಲ್ಲಿ ಯಾವುದು ಸಾರ್ವಜನಿಕ ಆಡಳಿತ ಕಾನ್ಸೆಪ್ಟ್ ಹೊಸದಾಗಿ ಓದೋರ್ತಾ ಓದ್ತಿರ್ತಕ್ಕಂಥವ್ರಿಗೆ ಇದ್ರ ಬಗ್ಗೆ ಸ್ವಲ್ಪ ಗೊಂದಲ ಇರ್ತದೆ ಏನು ಇಲ್ಲ ನನ್ನ ಕ್ಲಾಸನ್ನ ಕೇಳಿದ ಮೇಲೆ ನೀವೇ ಸಾರ್ವಜನಿಕ ಆಡಳಿತದ ಬಗ್ಗೆ ಪಾಠ ಹೇಳ್ತೀರಿ ನೋಡ್ರಿ ಇಲ್ಲಿ ರಾಜ್ಯದ ದೈನಂದಿನ ವ್ಯವಹಾರಗಳನ್ನ ನಡೆಸಿಕೊಂಡು ಹೋಗುವ ಸರ್ಕಾರದ ಅಂಗವೇ ಸಾರ್ವಜನಿಕ ಆಡಳಿತ ಆಗಿರುತ್ತದೆ ರಾಜ್ಯದ ದೈನಂದಿನ ವ್ಯವಹಾರ ರಾಜ್ಯ ಅಂತಂದ್ರೆ ದೇಶ ಅಂದ್ಕೊಳ್ರಿ ದೇಶದ ಒಂದು ದೈನಂದಿನ ವ್ಯವಹಾರ ಬೆಳಗ್ಗೆ ಎದ್ರೆ ಮಾರುಕಟ್ಟೆ ಆಗಿರ್ಬೋದು ಅಥವಾ ಮಾರುಕಟ್ಟೆ ನಂತರ ಸರ್ಕಾರಿ ಕಚೇರಿಗಳಾಗಿರ್ಬೋದು ಸರ್ಕಾರಿ ಕಚೇರಿಗೆ ಹೋಗ್ತಕ್ಕಂತಹ ಜನರ ಸಮಸ್ಯೆಗಳನ್ನು ಪರಿಹರಿಸೋದಾಗಿರ್ಬೋದು ಜನರಿಗೆ ಯೋಜನೆಗಳನ್ನು ಜಾರಿ ತರೋದಾಗಿರ್ಬೋದು ವಸತಿ ಶಿಕ್ಷಣ ಆರೋಗ್ಯ ಮತ್ತೆ ರಕ್ಷಣೆ ಪೊಲೀಸ್ ವ್ಯವಸ್ಥೆ ಸೈನಿಕ ವ್ಯವಸ್ಥೆ ಇದೆಲ್ಲಾ ವ್ಯವಹಾರಗಳನ್ನ ನಡೆಸಿಕೊಂಡು ಹೋಗುವ ಸರ್ಕಾರದ ಅಂಗ ಯಾವುದು ಅಂತಂದ್ರೆ ಅದು ಸಾರ್ವಜನಿಕ ಆಡಳಿತ ಆಗಿರುತ್ತದೆ ಇನ್ನ ಈ ಸಾರ್ವಜನಿಕ ಆಡಳಿತ ಎಲ್ಲಿಂದ ಶುರುವಾಯಿತು ಅಂತ ಈ ಸಾರ್ವಜನಿಕ ಆಡಳಿತದ ಅಧ್ಯಯನದ ಬಗ್ಗೆ ವಿಶೇಷವಾಗಿ ಅಮೆರಿಕದಲ್ಲಿ ಅಮೆರಿಕದಲ್ಲಿನೇ ಇದು ಚರ್ಚೆ ಆರಂಭ ಆಯಿತು ಅಮೆರಿಕದಲ್ಲಿನೇ ಈ ಸಿದ್ಧಾಂತ ಉಟ್ಕೊಂತು ಕಾರಣ ಏನಿತ್ತು ಅಂತಂದ್ರೆ ಅಮೆರಿಕದಲ್ಲಿ ಅಧಿಕಾರಕ್ಕೆ ಬರ್ತಿರ್ತಂತ ಹಿಂದಿನ ಅಧ್ಯಕ್ಷಗಳಲ್ಲಿ ಒಂದು ಸೂರ್ಯ ಪದ್ಧತಿ ಅಂತಿತ್ತು ಸೂರ್ಯ ಪದ್ಧತಿ ಕ್ಯಾಪ್ಚರ್ ಸಿಸ್ಟಮ್ ಅಂತ ಕರಿತೀವಿ ಕ್ಯಾಪ್ಚರ್ ಸಿಸ್ಟಮ್ ಈ ಸೂರ್ಯ ಪದ್ಧತಿಯಲ್ಲಿ ಏನಾಗ್ತಿತ್ತು ಅಂತಂದ್ರೆ ಒಬ್ಬ ಅಧ್ಯಕ್ಷ ಆಯ್ಕೆ ಆದ ತಕ್ಷಣನೇ ತನ್ನ ಬೆಂಬಲಿಗರನ್ನೆಲ್ಲಾನು ಸರ್ಕಾರದ ಆಯಕಟ್ಟಿನ ಜಾಗಕ್ಕೆ ಕೂಡ್ಸಿಬಿಡ್ತಿದ್ದ ಯಾವುದೇ ಅರ್ಹತೆ ಇರ್ತಿರ್ಲಿಲ್ಲ ಯಾವುದೇ ಕೌಶಲ್ಯ ಇರ್ತಿರ್ಲಿಲ್ಲ ತನ್ನ ಬೆಂಬಲ ಬೆಂಬಲಿಗರು ಅನ್ನೋ ಕಾರಣಕ್ಕಾಗಿ ಅವರೆಲ್ಲರಿಗೂ ಸರ್ಕಾರಿ ಹುದ್ದೆಗಳನ್ನ ಕೊಡಿಸ್ತಾ ಇದ್ರು ಇದು ಅಲ್ಲಿನ ನಿರುದ್ಯೋಗಿಗಳಿಗೆ ಬಹಳ ಸಿಟ್ಟು ಬಂತು ಒಬ್ಬ ನಿರುದ್ಯೋಗಿ ಎಲ್ಲಿವರೆಗೂ ಅಂತಂದ್ರೆ ಅಮೆರಿಕದ ಅಧ್ಯಕ್ಷನನ್ನೇ ಕೊಲೆ ಮಾಡ್ತಾನೆ ಈ ಕಾರಣಕ್ಕಾಗಿ ಈ ಸೂರ್ಯ ಪದ್ಧತಿಯನ್ನ ಸೂರ್ಯ ಪದ್ಧತಿಯಿಂದ ಬೇಸತ್ತು ಈ ಅವರು ಅಮೆರಿಕದ ಅಧ್ಯಕ್ಷರನ್ನೇ ಕೊಲೆ ಮಾಡುವ ಮಟ್ಟಕ್ಕೆ ಹೋದಾಗ ಅಲ್ಲಿ ಉಡ್ರೋ ವಿಲ್ಸನ್ ಅಂತ ಹೇಳಿ ಒಬ್ಬ ತಿಂಕರ್ ಇರ್ತಾನ ಅವರು ಯುನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿರ್ತಾರೆ ನಂತರ ಹತ್ತೊಂಬತ್ ನೂರ ಇಪ್ಪತ್ತರಲ್ಲಿ ಅಮೆರಿಕದ ಅಧ್ಯಕ್ಷ ಕೂಡ ಆಗ್ತಾರೆ ವುಡ್ರೋ ವಿಲ್ಸನ್ ಹೀಗಾಗಿ ವುಡ್ರೋ ವಿಲ್ಸನ್ ಅನ್ನ ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಕರೀತಾರೆ ಇವರೇ ಅಂದ್ರೆ ರಾಜ್ಯಶಾಸ್ತ್ರದಲ್ಲಿ ಸಾರ್ವಜನಿಕ ಆಡಳಿತ ಕೂಡ ಒಂದು ವಸ್ತು ವಿಷಯ ಆಗ್ಬೇಕು ಅಧ್ಯಯನ ವಿಷಯ ಆಗ್ಬೇಕು ಅಂತ ಹೇಳಿ ಸಿದ್ಧಾಂತ ಮಂಡಿಸಿದ್ದಾರೆ ಹೀಗಾಗಿ ಅವರನ್ನ ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಕರೀತಾರೆ ನೋಡ್ರಿ ಪಬ್ಲಿಕ್ ಅಂತ ಏನು ಕರಿತೀವಲ್ಲ ಸಾರ್ವಜನಿಕ ಅಂತ ಏನು ಕರಿತೀವಲ್ಲ ಅದನ್ನ ಗೌರ್ಮೆಂಟ್ ಎಂಬ ಪದದ ಆಗೈತಿ ಈ ಗೌರ್ಮೆಂಟ್ಗೆ ಸಾರ್ವಜನಿಕ ಆಡಳಿತ ಸಂಬಂಧಪಟ್ಟಿರುತ್ತದೆ ಈ ಸಾರ್ವಜನಿಕ ಆಡಳಿತ ಅಂದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನೋ ಪದವನ್ನ ಒಂದ್ ಸಾವಿರದ ಎಂಟುನೂರ ಹನ್ನೆರಡರಲ್ಲಿ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಅನ್ನೋರು ಮೊದಲ ಬಾರಿಗೆ ಬಳಸ್ತಾರೆ ಸಾರ್ವಜನಿಕ ಆಡಳಿತ ಅನ್ನೋ ಪದ ಯಾರು ಮೊದಲ ಬಾರಿಗೆ ಬಳಸ್ತಾರೆ ಅಂತಂದ್ರೆ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಆಗಿರ್ತಾರೆ ಆದ್ರೆ ಸಾರ್ವಜನಿಕ ಆಡಳಿತ ಸಿದ್ಧಾಂತವನ್ನ ಯಾರು ರೂಪಿಸಿದ್ರು ಅಂತ ಕೇಳಿದ್ರೆ ಉಡ್ರೋ ವಿಲ್ಸನ್ ಆಗಿರ್ತಾರೆ ಹೀಗಾಗಿ ಇವರನ್ನ ಉಡ್ರೋ ವಿಲ್ಸನ್ ಅನ್ನ ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಕರೀತಾರೆ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಅನ್ನ ಸಾರ್ವಜನಿಕ ಆಡಳಿತದ ಆಡಳಿತ ಎನ್ನುವ ಪದವನ್ನ ಮೊದಲ ಬಾರಿಗೆ ಟಂಕಿಸಿರ್ತಕ್ಕಂಥವ್ರು ಅಂತೇಳಿ ನೀವು ಅರ್ಥ ಮಾಡ್ಕೊಳ್ರಿ ಇಲ್ಲಿ ಇದರಲ್ಲ ಇವರೇ ವುಡ್ರೋ ವಿಲ್ಸನ್ ಅಮೆರಿಕದ ಮಾಜಿ ಅಧ್ಯಕ್ಷನೂ ಹೌದು ಸಾರ್ವಜನಿಕ ಆಡಳಿತದ ಪಿತಾಮಹನೂ ಹೌದು ಜೊತೆಗೆ ರಾಜ್ಯಶಾಸ್ತ್ರದ ಉಪನ್ಯಾಸಕರಾಗಿರ್ತಾರೆ ಇವರು ಇನ್ನ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಏನು ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಏನು ಪ್ರಾಮುಖ್ಯತೆ ಏನು ಯಾಕೆ ಬೇಕು ಗವರ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನೋಡ್ರಿ ಸರ್ಕಾರದ ಆಧಾರ ಸ್ತಂಭವಾಗಿದೆ ಯಾವುದೇ ಸರ್ಕಾರ ತನ್ನ ನೀತಿಗಳನ್ನ ಯೋಜನೆಗಳನ್ನ ದೈನಂದಿನ ವ್ಯವಹಾರಗಳನ್ನ ನಿರ್ವಹಿಸಲಿಕ್ಕೆ ಸಾರ್ವಜನಿಕ ಆಡಳಿತ ಬೇಕು ಸರ್ಕಾರಿ ನೌಕರರು ಬೇಕು ಈ ಸಾರ್ವಜನಿಕ ಆಡಳಿತದಲ್ಲಿ ರಾಜಕೀಯ ಮುಖ್ಯಸ್ಥರಾಗಿ ರಾಜಕೀಯ ನಾಯಕರು ಇರ್ತಾರೆ ಕಾರ್ಯಾಂಗದ ಮುಖ್ಯಸ್ಥರಾಗಿ ಸಾರ್ವಜನಿಕ ನಾಗರಿಕ ಸೇವಾ ಹುದ್ದೆಯ ಅಧಿಕಾರಿಗಳಾಗಿರ್ತಾರೆ ಕಾರ್ಯಾಂಗದಲ್ಲಿ ಕಾರ್ಯಾಂಗ ಅಂತಂದ್ರೆ ಎಲ್ಲ ಸರ್ಕಾರಿ ನೌಕರನ್ನ ಒಳಗೊಂಡಂತೆ ಕರಿತೀವಿ ಇಲ್ಲಿ ಎರಡು ವಿಂಗ್ ಬರುತ್ತೆ ಒಂದು ರಾಜಕೀಯ ನೇತೃತ್ವ ಇನ್ನೊಂದು ಸರ್ಕಾರಿ ನೇ ಇದು ನೌಕರರ ನೇತೃತ್ವ ಅಂತ ಬರುತ್ತೆ ನೌಕರರ ನೇತೃತ್ವ ಅಂತ ಕರಿತೀವಿ ಈ ನೌಕರರಲ್ಲಿ ಐ ಎ ಎಸ್ ಕೆ ಎಸ್ ಮತ್ತೆ ಸಿ ಗ್ರೂಪ್ ಡಿ ಗ್ರೂಪ್ ಎಲ್ಲರೂ ಬರ್ತಾರೆ ರಾಜಕೀಯದಲ್ಲಿ ಆಡಳಿತ ನಡೆಸ್ತಕ್ಕಂತ ಸರ್ಕಾರದ ರಾಜಕೀಯ ನಾಯಕರು ಇಲಾಖೆಯ ಮುಖ್ಯಸ್ಥರು ರಾಜಕೀಯ ಮುಖ್ಯಸ್ಥರಾಗಿರ್ತಾರೆ ಸರ್ಕಾರದ ಆಧಾರ ಸ್ತಂಭವಾಗಿದೆ ಇನ್ನು ಸಾರ್ವಜನಿಕ ಹಿತಾಸಕ್ತಿಗಾಗಿ ವಿವಿಧ ಸೇವೆ ಸಲ್ಲಿಸುತ್ತಿದೆ ಈ ಸಾರ್ವಜನಿಕ ಆಡಳಿತ ಏನ್ ಮಾಡುತ್ತೆ ಅಂತಂದ್ರೆ ಸಾರ್ವಜನಿಕ ಹಿತಾಸಕ್ತಿಗಾಗಿ ವಿವಿಧ ಸೇವೆಯನ್ನು ಸಲ್ಲಿಸುತ್ತದೆ ನೋಡ್ರಿ ಮಾರುಕಟ್ಟೆ ಸೇವೆ ಇದೆ ನೀವು ನಾವು ನೋಡ್ತಾ ಹೋದ್ರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಕರಿತೀವಿ ಅಂದರೆ ಅಖಿಲ ಭಾರತ ಸೇವೆಗಳು ಐ ಪಿ ಎಸ್ ಇಂಡಿಯನ್ ಪೊಲೀಸ್ ಸರ್ವಿಸ್ ಅಂತ ಕರಿತೀವಿ ಅರಣ್ಯಗಳನ್ನು ರಕ್ಷಣೆ ಮಾಡಲಿಕ್ಕೆ ಐ ಎಫ್ ಎಸ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂತ ಕರಿತೀವಿ ವಿದೇಶಾಂಗ ವ್ಯವಹಾರ ನಿರ್ವಹಿಸಲಿಕ್ಕೆ ಕೂಡ ಐ ಎಫ್ ಎಸ್ ಐ ಎಫ್ ಎಸ್ ಅಂತ ಕರಿತೀವಿ ಅಂದರೆ ಇಂಡಿಯನ್ ಫಾರಿನ್ ಸರ್ವಿಸ್ ವಿದೇಶಾಂಗ ಸೇವೆ ಜೊತೆಗೆ ಇಂಡಿಯನ್ ರೈಲ್ವೆ ಸರ್ವಿಸ್ ಇಂಡಿಯನ್ ರೆವಿನ್ಯೂ ಸರ್ವಿಸಸ್ ಅದೇ ತರ ಕರ್ನಾಟಕದಲ್ಲೂ ಬಂದರೂ ಕೂಡ ಕರ್ನಾಟಕದಲ್ಲಿ ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆ ರಕ್ಷಣೆ ಇಲಾಖೆ ಮತ್ತೆ ಮೀನುಗಾರಿಕೆ ಇಲಾಖೆ ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ವಿವಿಧ ಸೇವೆಯನ್ನು ಸಲ್ಲಿಸುತ್ತಿದೆ ಜೊತೆಗೆ ಕಾನೂನು ಮತ್ತು ನೀತಿಗಳ ಅನುಷ್ಠಾನ ಮಾಡುತ್ತದೆ ಯಾವುದೇ ಕಾನೂನುಗಳನ್ನು ಕಾಯ್ದೆಗಳನ್ನು ಸರ್ಕಾರ ಪ್ರತಿ ವರ್ಷ ಜನಪ್ರಿಯ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಅದು ರೂಪಿಸಬೇಕಾದಾಗ ಆ ರೂ ರೂಪಿಸ್ಲಿಕ್ಕೂ ಸಹಾಯ ಮಾಡುತ್ತೆ ಜೊತೆಗೆ ಸರ್ಕಾರ ರೂಪಿಸಿರ್ತಕ್ಕಂಥ ಕಾನೂನು ಮತ್ತು ನೀತಿಗಳನ್ನ ಅನುಷ್ಠಾನ ಮಾಡುತ್ತೆ ಉದಾಹರಣೆ ನೋಡ್ರಿ ವರದಕ್ಷಿಣೆ ನಿಷೇಧ ಕಾನೂನು ಆ ಕಾನೂನನ್ನ ನಮ್ಮ ಪೊಲೀಸ್ ಅಧಿಕಾರಿಗಳೆಲ್ಲರೂ ಅದನ್ನು ಅನುಷ್ಠಾನ ಮಾಡ್ತಾರೆ ಯಾರಾದರೂ ಒಬ್ರು ನನಗೆ ವರದಕ್ಷಿಣೆ ಕಿರುಕುಳ ಕೊಡ್ತಿದ್ದಾರೆ ಅಂತ ಅಂದಾಗ ಆ ಕಾನೂನು ಪ್ರಕಾರ ವರದಕ್ಷಿಣೆ ನಿಷೇಧ ಕಾನೂನು ಪ್ರಕಾರ ವರದಕ್ಷಿಣೆ ಕಿರುಕುಳ ಕೊಡ್ತಕ್ಕಂಥವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬಹುದು ಅಂದರೆ ಅದು ನೀತಿಗಳನ್ನು ಅನುಷ್ಠಾನ ಮಾಡುತ್ತೆ ಇನ್ನ ಸಾಮಾಜಿಕ ಭದ್ರತೆ ಕಾಪಾಡುತ್ತದೆ ಇದು ಸಮಾಜದಲ್ಲಿರ್ತಕ್ಕಂತಹ ಮೇಲು ಕೀಳು ಭಾವವನ್ನು ಒಡೆದೋಡಿಸಿ ಎಲ್ಲರೂ ಭದ್ರತೆಯಿಂದ ಬದುಕಲಿಕ್ಕೆ ಈ ಸಾರ್ವಜನಿಕ ಆಡಳಿತವೇ ಒಂದು ಮುಖ್ಯ ಅಂಬೆಗಾಲಾಗುತ್ತೆ ಹೀಗಾಗಿ ಅದು ಸಾಮಾಜಿಕ ಭದ್ರತೆಯನ್ನು ಕಾಪಾಡುತ್ತೆ ಮತ್ತೆ ಇದು ಶಾಸಕಾಂಗ ಹಾಗೂ ಕಾರ್ಯಾಂಗಕ್ಕೆ ಸಹಾಯ ಮಾಡುತ್ತದೆ ಕಾರ್ಯಾಂಗ ರೂಪಿಸಿರ್ತಕ್ಕಂಥ ಯಾವುದೇ ಯೋಜನೆಗಳನ್ನ ಶಾಸಕಾಂಗದಲ್ಲಿ ಚರ್ಚೆ ಮಾಡಿ ಅನುಮೋದನೆಯನ್ನ ಪಡಿತದ ಜೊತೆಗೆ ಕಾರ್ಯಾಂಗದ ಮುಖ್ಯಸ್ಥರಿಗೆ ನೀತಿಗಳನ್ನ ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ತಯಾರಿಸ್ಲಿಕ್ಕೆ ಈ ಸಾರ್ವಜನಿಕ ಆಡಳಿತ ಅಂಗ ಇದೆಯಲ್ಲ ಅದು ಮೊದಲು ಸಹಾಯ ಮಾಡುತ್ತೆ ಜೊತೆಗೆ ಶಾಸಕಾಂಗಕ್ಕೆ ಅದು ಅರ್ಥೈಸುತ್ತೆ ಅಂದ್ರೆ ಕಾರ್ಯಾಂಗ ರೂಪಿಸಿರ್ತಕ್ಕಂಥ ಯೋಜನೆಯ ಉದ್ದೇಶ ಏನು ಕಾರ್ಯಕ್ರಮದ ಉದ್ದೇಶ ಏನು ಅದರ ಯಾಕೆ ಜಾರಿ ತರಬೇಕು ಅದರ ಅವಶ್ಯಕತೆ ಏನಿದೆ ಅಂತೇಳಿ ಅಂದ್ರೆ ನಮ್ಮ ಸಂಸತ್ತಲ್ಲಿ ಆಗಿರ್ಬೋದು ಮತ್ತೆ ವಿಧಾನಮಂಡಲದಲ್ಲಾಗಿರ್ಬೋದು ಚರ್ಚೆ ನಡೆತಕ್ಕಂಥ ಸನ್ನಿವೇಶ ನೋಡ್ತಿರ್ತೀವಲ್ಲ ನಾವು ಆ ಥರ ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೆ ಸಾರ್ವಜನಿಕ ಆಡಳಿತ ಸಹಾಯ ಮಾಡುತ್ತದೆ ಇದಾದ್ಮೇಲೆ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಎಲ್ಲಿವರೆಗೆ ಇದು ವಿಸ್ತರಿಸಿದೆ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನ ವೆರಿ ಸಿಂಪಲ್ ಆಗಿ ಒಂದು ಸೂತ್ರದ ಮೇಲೆ ತಂದಿಟ್ಟಿದ್ದಾರೆ ಪೋಸ್ಟ್ ಕಾರ್ಬ್ ಅಂತ ಕರಿತೀವಿ ನಾವು ಅದನ್ನ ಅದನ್ನ ಪೋಸ್ಟ್ ಕಾರ್ಬ್ ಅಂತ ಕರಿತೀವಿ ಪೋಸ್ಟ್ ಕಾರ್ ನೋಡ್ರಿ ಲೂಥರ್ ಗಲೀಖನ್ ಅವರು ಆಡಳಿತಾತ್ಮಕ ತತ್ವಗಳು ಅಂತ ಹೇಳಿ ಆಡಳಿತಾತ್ಮಕ ತತ್ವಗಳು ಅಂತ ಹೇಳಿ ಸಾರ್ವಜನಿಕ ಆಡಳಿತದಲ್ಲಿ ಬರುತ್ತದ ಸಾರ್ವಜನಿಕ ಆಡಳಿತದಲ್ಲಿ ಲೂಥರ್ ಗಲ್ಲಿಖನ್ ಅವರು ಈ ಪೋಸ್ಡ್ ಕಾರು ಪೋಸ್ಟ್ ಅಂತ ಅಂತೇಳಿ ಅವರು ಪೋಸ್ಟ್ ಅಂತ ಅಂತೇಳಿ ಒಂದು ಸಿಂಪಲ್ ಫಾರ್ಮುಲಾ ಕೊಟ್ಟರು ಸಾರ್ವಜನಿಕ ಆಡಳಿತದ ಪ್ರತಿಯೊಂದು ಕಾರ್ಯಗಳು ಇದರಲ್ಲಿದೆ ಪೋಸ್ಟ್ ಕಾರ್ಬು ಪಿ ಫಾರ್ ಪ್ಲಾನಿಂಗ್ ಯೋಜನೆ ಸರ್ಕಾರ ಯಾವುದೇ ಇಲಾಖೆ ಅಥವಾ ಯಾವುದೇ ಸೇವೆಯ ಕುರಿತಂತೆ ಒಂದು ಯೋಜನೆಯನ್ನು ಮಾಡುತ್ತೆ ಒಂದು ನೀತಿಯನ್ನು ಮಾಡುತ್ತೆ ಅದು ಪ್ಲ್ಯಾನಿಂಗ್ ಇನ್ನು ಆರ್ಗನೈಜೇಷನ್ ಸರ್ಕಾರ ರೂಪಿಸಿರ್ತಕ್ಕಂಥ ಯೋಜನೆಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಸಂಸ್ಥೆಯನ್ನು ಅದು ಸಂಸ್ಥೆಯಲ್ಲೂ ಕೂಡ ಸಾರ್ವಜನಿಕ ಆಡಳಿತ ಇನ್ನು ಸ್ಟಾಫ್ ಫಾರ್ ಸ್ಟಾಫಿಂಗ್ ಅಂದ್ರೆ ಸಿಬ್ಬಂದಿ ವ್ಯವಸ್ಥೆ ಸರ್ಕಾರ ರೂಪಿಸಿರ್ತಕ್ಕಂಥ ಯಾವುದೇ ಯೋಜನೆಗಳನ್ನು ಗುರಿಗಳನ್ನು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಬೇಕಾದಂತಹ ಸೇವೆಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಬೇಕಾದಂತಹ ಸಿಬ್ಬಂದಿಯನ್ನ ಅದು ಸಿಬ್ಬಂದಿಯಲ್ಲಿ ಕೂಡ ಸಾರ್ವಜನಿಕ ಅಂದ್ರೆ ನೇಮಕಾತಿ ಬಡ್ತಿ ಅವೆಲ್ಲ ಬರುತ್ತಲ್ಲ ಆ ಥರದ ಒಂದು ವ್ಯವಸ್ಥೆ ಇರುತ್ತೆ ಇನ್ನು ನಿರ್ದೇಶನ ಸರ್ಕಾರ ರೂಪಿಸಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಜಾರಿ ಮಾಡಲಿಕ್ಕೆ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ನಿರ್ದೇಶನ ಕೊಡ್ತದ ಜೊತೆಗೆ ಕೋಆರ್ಡಿನೇಷನ್ ಸರ್ಕಾರದ ಈಗ ನೋಡ್ರಿ ಪಂಚವಾರ್ಷಿಕ ಯೋಜನೆಯಲ್ಲಿ ಹನ್ನೆರಡನೇ ಪಂಚವಾರ್ಷಿಕ ಯೋಜನೆ ಇತ್ತು ಅನ್ಕೊಳ್ರಿ ಆ ಹನ್ನೆರಡನೇ ಪಂಚವಾರ್ಷಿಕ ಯೋಜನೆಯನ್ನ ಹೇಗೆ ಜಾರಿ ಮಾಡಬೇಕು ಅಂತೇಳಿ ನಿರ್ದೇಶನ ಕೊಟ್ರೆ ಅದು ಜಾರಿ ಯಾವೆಲ್ಲ ವ್ಯವಸ್ಥೆಗಳು ಬೇಕು ಯಾವೆಲ್ಲ ಒಂದು ಸ್ಪಂದನೆ ಬೇಕು ಅದನ್ನ ಕೋಆರ್ಡಿನೇಷನ್ ಅಂತ ಕರಿತೀವಿ ಆಮೇಲೆ ಜಾರಿಯಾಗಿರ್ತಕ್ಕಂಥ ಕಾರ್ಯಕ್ರಮದ ಕುರಿತು ಜಾರಿಯಾಗಿರ್ತಕ್ಕಂಥ ಯೋಜನೆಯ ಕುರಿತು ವರದಿ ಪಡಿತದ ಅದು ಸಕ್ಸಸ್ ಆಗಿದೆಯೋ ಇಲ್ಲೋ ಆ ವರದಿ ಪಡೆಯೋದು ಕೂಡ ನೋಡ್ರಿ ಇಲಾಖೆಯಿಂದ ಇಲಾಖೆಗೆ ವರದಿಗಳನ್ನ ಸಲ್ಲಿಸ್ತಿರ್ತಾರೆ ಯಾವುದೇ ಆಗಿರ್ಬೋದು ಈಗ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಬಂದ್ರೆ ಶಾಲೆಯಿಂದ ಹೊರಗುಳಿದ ಮಕ್ಕಳ ಪಟ್ಟಿಯನ್ನು ಕೊಡ್ರಿ ಅಂತಾರೆ ನಾವು ಅದನ್ನ ತಯಾರಿಸಿ ನಾವು ಮೇಲ್ ಅಧಿಕಾರಿಗಳಿಗೆ ಕೊಡ್ತೀವಿ ಅವರು ಜಿಲ್ಲಾ ಹಂತದ ಅಧಿಕಾರಿಗಳಿಗೆ ಕೊಡ್ತಾರೆ ಜಿಲ್ಲಾ ಹಂತದ ಅಧಿಕಾರಿಗಳು ರಾಜ್ಯ ಹಂತದ ಅಧಿಕಾರಿಗಳಿಗೆ ಕೊಡ್ತಾರೆ ಅದು ರಿಪೋರ್ಟಿಂಗ್ ಇನ್ನ ಆಯವ್ಯಯ ಪ್ರತಿಯೊಂದು ಇಲಾಖೆಯನ್ನ ನಿಭಾಯಿಸ್ಲಿಕ್ಕೆ ಪ್ರತಿಯೊಂದು ಕಾರ್ಯಕ್ರಮವನ್ನ ಅನುಷ್ಠಾನ ಮಾಡಲಿಕ್ಕೆ ಬೇಕಾದಂತಹ ಬಜೆಟಿಂಗ್ ಆಯವ್ಯಯವನ್ನು ಈ ಸಾರ್ವಜನಿಕ ಆಡಳಿತ ನಿರ್ವಹಿಸುತ್ತೆ ನಾವು ನೋಡ್ತೀವಲ್ಲ ಪ್ರತಿ ವರ್ಷ ಯಾವುದೇ ಸರ್ಕಾರದಲ್ಲಿ ಆಗಿರಲಿ ಅಥವಾ ಯಾವುದೇ ರಾಜ್ಯದಲ್ಲಿ ಆಗಲಿ ಬಜೆಟ್ ಮಂಡನೆ ಮಾಡ್ತಾರೆ ನಮ್ಮಲ್ಲಿ ಬಜೆಟ್ ಏಪ್ರಿಲಲ್ಲಿ ಫೆಬ್ರವರಿಯಲ್ಲಿ ಮಾಡ್ತಾರೆ ಕೇಂದ್ರ ಸರ್ಕಾರದಲ್ಲಿ ಆಮೇಲೆ ನಂತರ ರಾಜ್ಯ ಸರ್ಕಾರಗಳಲ್ಲಿ ಅದು ಮಂಡನೆ ಆಗ್ತದೆ ಬಜೆಟಿಂಗ್ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಒಳಗೊಂಡಿರ್ತಕ್ಕಂಥದ್ದು ಯಾವ್ಯಾವ ಅಂತಂದರೆ ಪೋಸ್ಟ್ ಕಾರು ಪಿ ಫಾರ್ ಪ್ಲ್ಯಾನಿಂಗ್ ಓ ಫಾರ್ ಆರ್ಗನೈಜೇಷನ್ ಎಸ್ ಫಾರ್ ಸ್ಟಾಫಿಂಗ್ ಡಿ ಫಾರ್ ಡಿರೆಕ್ಷನ್ ಕೋ ಫಾರ್ ಕೋಆರ್ಡಿನೇಷನ್ ಆರ್ ಫಾರ್ ರಿಪೋರ್ಟಿಂಗ್ ಬಿ ಫಾರ್ ಬಜೆಟಿಂಗ್ ಇಲ್ಲಿದೆ ನೋಡ್ರಿ ಇಂಗ್ಲೀಷಲ್ಲೂ ಕೂಡ ಕೊಟ್ಟಿದ್ದೀವಿ ಪ್ಲ್ಯಾನಿಂಗ್ ಆರ್ಗನೈಸೇಷನ್ ಸ್ಟಾಫಿಂಗ್ ಡಿರೆಕ್ಷನ್ ಕೋಆರ್ಡಿನೇಷನ್ ರಿಪೋರ್ಟಿಂಗ್ ಅಂಡ್ ಬಜೆಟಿಂಗ್ ಇದಾದ್ಮೇಲೆ ಸಾರ್ವಜನಿಕ ಆಡಳಿತ ಆದ್ಮೇಲೆ ಸಾರ್ವಜನಿಕ ಆಡಳಿತದಲ್ಲಿ ಸ್ಟಾಫಿಂಗ್ ಅಂತ ಕರಿತೀವಲ್ಲ ಆ ಸ್ಟಾಫಿಂಗ್ ಅನ್ನ ಹೆಂಗ್ ಆಯ್ಕೆ ಮಾಡ್ಕೊತೀವ್ರಿ ದಟ್ ಇಸ್ ರಿಕ್ರೂಪ್ಮೆಂಟ್ ನೇಮಕಾತಿ ಅಂತ ಕರಿತೀವಿ ಈಗೆಲ್ಲ ನೀವೆಲ್ಲ ಶಿಕ್ಷಕರ ನೇಮಕಾತಿ ಹುದ್ದೆ ಬರಿತಿದ್ರಲ್ಲ ಆ ನೇಮಕಾತಿ ಕೂಡ ಸಾರ್ವಜನಿಕ ಆಡಳಿತದ ಒಂದು ವ್ಯಾಪ್ತಿಯಲ್ಲಿ ಬರತಕ್ಕಂತ ಸ್ಟಾಫಿಂಗ್ ಸ್ಟಾಪಿಂಗ್ ಪಾಯಿಂಟ್ ಅದು ನೋಡ್ರಿ ನೇಮಕಾತಿ ಅಂದ್ರೆ ಏನು ವ್ಯವಸ್ಥೆಯ ನಿರ್ವಹಣೆಗಾಗಿ ರಚನೆಗೊಂಡಿರುವ ಸರ್ಕಾರದಲ್ಲಿ ಸಾರ್ವಜನಿಕ ಸೇವೆಗಾಗಿ ಅರ್ಹ ದಕ್ಷ ಹಾಗೂ ಪ್ರಾಮಾಣಿಕ ವ್ಯಕ್ತಿಗಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಗೆ ನೇಮಕಾತಿ ಅಂತ ಕರೀತಾರೆ ವ್ಯವಸ್ಥೆಯ ನಿರ್ವಹಣೆಗಾಗಿ ಯಾವುದೇ ಅಂದರೆ ಒಂದು ರಾಜ್ಯ ಅಥವಾ ಒಂದು ದೇಶದಲ್ಲಿನ ಒಂದು ವ್ಯವಸ್ಥೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಹುಟ್ಟಿಕೊಂಡಿರ್ತಕ್ಕಂಥ ಈ ಸರ್ಕಾರದಲ್ಲಿ ಸಾರ್ವಜನಿಕ ಸೇವೆಗಾಗಿ ಅಂದರೆ ಜನರಿಗಾಗಿ ಜನರಿಗಾಗಿ ಸೇವೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಅರ್ಹತೆ ಇರತಕ್ಕಂಥ ವ್ಯಕ್ತಿ ದಕ್ಷ ವ್ಯಕ್ತಿ ವ್ಯಕ್ತಿ ಮತ್ತು ಪ್ರಾಮಾಣಿಕ ವ್ಯಕ್ತಿಗಳನ್ನ ಆಯ್ಕೆ ಮಾಡುವ ಪ್ರಕ್ರಿಯೆಗೆ ನೇಮಕಾತಿ ಅಂತ ಕರಿತೀವಿ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ ಹಾಗಾದ್ರೆ ನೇಮಕಾತಿ ವಿಧಗಳು ಯಾವ್ಯಾವು ಒಂದು ನೇರ ನೇಮಕಾತಿ ಇದೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ ಇನ್ನೊಂದು ಆಂತರಿಕ ನೇಮಕಾತಿ ಇದಕ್ಕೆ ಪ್ರಮೋಷನ್ ಅಂತ ಕರಿತೀವಿ ಪ್ರಮೋಷನ್ ಪ್ರಮೋಷನ್ ಆಗ್ತಾರಲ್ಲ ಸ್ವೀಟ್ ಅನ್ಸ್ತಿರ್ತಾರಲ್ಲ ನಾನು ಪ್ರಮೋಟ್ ಆಗಿದ್ದೀನಿ ಅಂತ ಅದು ಇಂಟರ್ನಲ್ ರಿಕ್ರೂಟ್ಮೆಂಟ್ ಅದು ಇದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ನೇರ ನೇಮಕಾತಿ ಮತ್ತು ಆಂತರಿಕ ನೇಮಕಾತಿ ಎರಡು ವಿಧಗಳು ನೇರ ನೇಮಕಾತಿ ಅಂದ್ರೇನು ಸಾರ್ವಜನಿಕ ಸೇವೆಗೆ ಅರ್ಹ ದಕ್ಷ ಪರಿಣಿತಿ ಉಳ್ಳ ವ್ಯಕ್ತಿಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನಿಶ್ಚಿತ ರೀತಿಯಲ್ಲಿ ಆಯ್ಕೆ ಮಾಡುವುದೇ ನೇರ ನೇಮಕಾತಿ ಈಗ ನಡೀತಿರುತ್ತಲ್ಲ ಎಫ್ ಡಿ ಎ ಹುದ್ದೆಗಳಾಗಿರ್ಬೋದು ಎಸ್ ಡಿ ಎ ಹುದ್ದೆಗಳಾಗಿರ್ಬೋದು ಆ ಪಿ ಎಸ್ ಐ ನೇಮಕಾತಿ ಆಗಿರ್ಬೋದು ಕೆ ಎಸ್ ಅಧಿಕಾರಿಗಳಾಗಿರ್ಬೋದು ಹೊರಗಳಿಂದ ಜನರಿಗೆ ಅರ್ಜಿಯನ್ನು ಆಹ್ವಾನಿಸಿ ಅರ್ಹತೆ ಆಧಾರದ ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಅವರನ್ನು ಆಯ್ಕೆ ಮಾಡ್ತಕ್ಕಂಥದ್ದನ್ನು ನಾವು ನೇರ ನೇಮಕಾತಿ ಅಂತ ಕರಿತೀವಿ ಇದ್ರ ಗುಣಗಳೇನು ಪಾಸಿಟಿವ್ನೆಸ್ ಏನು ಲಾಭ ಇದರಿಂದ ನೇರ ನೇಮಕಾತಿ ಮಾಡೋದರಿಂದ ಇದು ಅತ್ಯಂತ ವೈಜ್ಞಾನಿಕ ವಿಧಾನ ಆಗಿದೆ ನೋಡ್ರಿ ಅಮೆರಿಕದಲ್ಲಿ ನಾವು ಸೂರ್ಯ ಪದ್ಧತಿ ನೋಡ್ತಿದ್ವಲ್ಲ ತಮಗೆ ಬೇಕಿದ್ದವರು ಅಷ್ಟೇ ಅಂದ್ರೆ ಯಾರ್ಯಾರು ಬಕೆಟ್ ಇಟ್ಟಿಡಿದೀವೋ ಅವ್ರಿಗೆ ಅಷ್ಟೇ ನೌಕರು ಸಿಗ್ತಿತ್ತು ಆದರೆ ಯಾವಾಗ ಸಾರ್ವಜನಿಕ ಆಡಳಿತ ಬಂತು ಸಾರ್ವಜನಿಕ ಆಡಳಿತದಲ್ಲಿ ನೇಮಕಾತಿ ಅಂತ ಒಂದು ಸಬ್ಜೆಕ್ಟ್ ಬಂತು ಆ ನೇಮಕಾತಿಯನ್ನ ಎಲ್ಲಾ ಸರ್ಕಾರಗಳ ಅನುಷ್ಠಾನ ಮಾಡ್ಕೊಂಡಾದ ಮೇಲೆ ಅಲ್ಲಿ ಸಾರ್ವಜನಿಕ ಸೇವೆ ಸಲ್ಲಿಸಲಿಕ್ಕೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋ ವಿಧಾನಗಳು ಬಂದವು ಅದರಲ್ಲಿ ಒಂದು ನೇರ ನೇಮಕಾತಿ ಇತ್ತು ಇನ್ನೊಂದು ಆಂತರಿಕ ನೇಮಕಾತಿ ಇತ್ತು ಆ ನೇರ ನೇಮಕಾತಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕ ಮಾಡ್ಕೊಳ್ಬೇಕು ಅಂತ ಒಂದು ಪಾಯಿಂಟ್ ಇತ್ತು ಅದು ವೈಜ್ಞಾನಿಕ ವಿಧಾನವಾಗಿದೆ ಇದರ ಗುಣ ಏನು ಅಂತಂದರೆ ನೇರ ನೇಮಕಾತಿ ಇದು ವೈಜ್ಞಾನಿಕ ವಿಧಾನವಾಗಿದೆ ಇನ್ನು ಇಲ್ಲಿ ಅರ್ಹತೆ ಮತ್ತು ಪರಿಣಿತ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ ಅರ್ಹತೆ ಮತ್ತು ಪರಿಣಿತ ಆಧಾರದ ಮೇಲೆ ಆಯ್ಕೆ ಮಾಡಲಾಗ್ತದೆ ಇಲ್ಲಿ ಯಾವುದೇ ರೀತಿಯ ಇನ್ಫ್ಲೂಯೆನ್ಸ್ ನಡೆಯೋದಿಲ್ಲ ಅಂದರೆ ನಮಗೆ ಒಂದು ನಮ್ಮ ನಮ್ಮ ಹುದ್ದೆಗಳಿಗೆ ಬೇಕಾದಂಥ ಒಂದು ಸಿಲೆಬಸ್ ಅನ್ನು ಇಟ್ಟು ಆ ಸಿಲೆಬಸ್ ಪ್ರಕಾರ ಅರ್ಹತೆ ಮತ್ತು ಆಧಾರದ ಮೇಲೆ ಆಯ್ಕೆ ಮಾಡಲಾಗ್ತದೆ ಇದರಿಂದ ಏನಾಗ್ತದೆ ಅಂತಂದರೆ ನಿರುದ್ಯೋಗ ನಿವಾರಣೆ ಆಗ್ತದೆ ನೇರ ನೇಮಕಾತಿಗಳು ಹೆಚ್ಚು ಹೆಚ್ಚು ಆದಷ್ಟು ಯುವಕರು ಸಾರ್ವಜನಿಕ ಹುದ್ದೆಗೆ ಹೋಗೋದರಿಂದಾಗಿ ನಿರುದ್ಯೋಗ ನಿವಾರಣೆ ಮಾಡಲಿಕ್ಕೆ ಒಂದು ಕ್ರಮ ಆಗುತ್ತೆ ಇನ್ನು ಸರ್ಕಾರಿ ಸೇವೆಗೆ ಕ್ರಿಯಾಶೀಲತೆ ಬರುತ್ತೆ ಬಿಸಿ ರಕ್ತದ ಯುವಕರು ಸರ್ಕಾರಿ ಸೇವೆಗೆ ಮುಂದಾದಾಗ ಅಲ್ಲಿ ಸರ್ಕಾರದ ಸೇವೆಗಳನ್ನು ಸಲ್ಲಿಸಲಿಕ್ಕೆ ಒಂದು ಕ್ರಿಯಾಶೀಲತೆ ಬರುತ್ತದೆ ನೇರ ನೇಮಕಾತಿ ಇನ್ನ ಆಂತರಿಕ ನೇಮಕಾತಿ ಇಂಟರ್ನಲ್ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ ನೋಡ್ರಿ ಸರ್ಕಾರಿ ಸೇವೆಯಲ್ಲಿ ಇದ್ದವರಲ್ಲಿ ಅರ್ಹರಾದವರನ್ನ ಮೇಲ್ದರ್ಜೆಗೆ ಆಯ್ಕೆ ಮಾಡುವುದೇ ಆಂತರಿಕ ನೇಮಕಾತಿ ಬಹಳ ಸರ್ವಿಸ್ ಆಧಾರದ ಮೇಲೆ ಅಥವಾ ಆ ಇಲಾಖಾವಾರು ಪರೀಕ್ಷೆ ಆಧಾರದ ಮೇಲೆ ಅದನ್ನು ಉತ್ತೀರ್ಣರಾಗಿರ್ತಕ್ಕಂಥವ್ರಿಗೆ ಒಂದು ಸ್ಥಾನದಿಂದ ಒಂದು ಹುದ್ದೆಯಿಂದ ಮತ್ತೊಂದು ಹುದ್ದೆಗೆ ಅವರನ್ನ ಮೇಲ್ದರ್ಜೆಗೆ ಏರಿಸುವುದನ್ನ ಆಂತರಿಕ ನೇಮಕಾತಿ ಅಂತ ಕರಿತೀವಿ ಅಥವಾ ಇದಕ್ಕೆ ಬಡ್ತಿ ಅಂತ ಅನ್ಕೊಳ್ರಿ ಇದ್ರ ಲಾಭ ಏನು ಅನುಭವಕ್ಕೆ ಮನ್ನಣೆ ಸಿಗ್ತದೆ ಅಂದರೆ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ಬಹಳ ವರ್ಷ ಸೇವೆ ಸಲ್ಲಿಸೋದರಿಂದಾಗಿ ಅವರು ಇರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ಗೆ ಮನ್ನಣೆ ಸಿಗ್ತದೆ ಇನ್ನು ನೌಕರಿಗೆ ಚೇತನ ಉಂಟಾಗ್ತದೆ ನೋಡ್ರಿ ನಾನು ಎಷ್ಟು ವರ್ಷ ಮಾಡಿದ್ರೆ ಇಷ್ಟೇ ನಾನು ಪೊಲೀಸ್ ಕಾನ್ಸ್ಟೇಬಲ್ ಆಗೀನಿ ಅಂತ ಬಡ್ತಿ ಆಂತರಿಕ ನೇಮಕಾತಿ ಅಂದ್ರೆ ನಮ್ಮ ಮನೆ ಬರ ನಾವು ಅಪಾಯಿಂಟ್ ಆಗಿದ್ದೆ ಪೊಲೀಸಪ್ಪ ರಿಟೈರ್ಡ್ ಆಗೋದು ಪೊಲೀಸೇ ಅಂತ ಅವರಿಗೆ ಡಿಸ್ಕರೇಜ್ ಆಗ್ತಿತ್ತು ಅವರ ಒಂದು ಇಚ್ಛಾಸಕ್ತಿ ಕುಗ್ಗುತ್ತಿತ್ತು ಹೀಗಾಗಿ ಈ ಪ್ರಮೋಷನ್ ಮಾಡೋದ್ರಿಂದ ಏನಾಗುತ್ತಂತಂದರೆ ನೌಕರಿಯಲ್ಲಿ ಇರತಕ್ಕಂಥವ್ರಿಗೆ ಚೇತನ ಉಂಟಾಗುತ್ತದೆ ಇನ್ನು ತರಬೇತಿ ಅವಶ್ಯಕತೆ ಇರೋದಿಲ್ಲ ಈಗಾಗಲೇ ಅವರು ಇಲಾಖೆಯಲ್ಲಿರತಕ್ಕಂಥ ಇರೋದರಿಂದಾಗಿ ಇಲಾಖೆಯಲ್ಲಿ ಬಹಳಷ್ಟು ಅನುಭವ ಆಗಿರೋ ಕಾರಣಕ್ಕಾಗಿ ಅವರಿಗೆ ವಿಶೇಷವಾಗಿ ತರಬೇತಿ ಕೊಡೋ ಅವಶ್ಯಕತೆ ಇಲ್ಲ ಆದರೆ ನೇರ ನೇಮಕಾತಿ ಆದವರಿಗೆ ತರಬೇತಿ ಅವಶ್ಯಕತೆ ಬಿದ್ದೇ ಬೀಳ್ತದೆ ಅದಾದ ನಂತರ ನೌಕರರನ್ನ ನೇಮಕಂಡ್ ಮಾಡ್ಕೊಂಡು ನೇಮಕ ಮಾಡಿಕೊಂಡ ಮೇಲೆ ಬರ್ತಕ್ಕಂಥದ್ದೇ ತರಬೇತಿ ತರಬೇತಿ ಅಂದ್ರೆ ಏನು ಅಂತಂದ್ರೆ ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸಲು ಅಗತ್ಯವಾದ ಜ್ಞಾನ ಪರಿಣಿತಿ ಅಭಿವೃದ್ಧಿ ಕೊಡಿಸು ಪಡಿಸಿಕೊಳ್ಳುವುದೇ ತರಬೇತಿಯಾಗಿರುತ್ತದೆ ನಿರ್ದಿಷ್ಟ ಕಾರ್ಯಗಳನ್ನು ಈಗ ನೋಡ್ರಿ ಶಿಕ್ಷಣ ಇಲಾಖೆಯಲ್ಲಿ ನಾವು ಇದ್ದೀವಿ ಅಂತಂದ್ರೆ ಒಬ್ಬ ಶಿಕ್ಷಕನಾಗಿ ನಾನು ಏನೇನು ಕೆಲಸ ಮಾಡಬೇಕು ಅನ್ನೋದು ಜ್ಞಾನ ಪರಿಣಿತಿ ಅಭಿವೃದ್ಧಿ ಕೊಡ್ತಾ ನನಗೆ ಅಭಿವೃದ್ಧಿ ಪಡಿಸ್ಕೊಳ್ಬೇಕಾಯ್ತಂದ್ರೆ ನನಗೆ ತರಬೇತಿಗಳು ಇರ್ತದೆ ಈಗ ರೀಸೆಂಟ್ ಆಗಿ ನಮಗೆ ಕಲಿಕಾ ಚೇತನ ಅಂತ ಹೇಳಿ ಒಂದು ಟ್ರೈನಿಂಗ್ ಶುರುವಾಗಿದೆ ನಿಮಗೆ ಅಬ್ಜೆಕ್ಟಿವ್ ಅಲ್ಲಿ ಕೇಳಿದ್ರೂ ಕೇಳಬಹುದು ಎರಡು ವರ್ಷಗಳ ಕಾಲ ಕೊರೋನಾ ಇದ್ದ ಸಂದರ್ಭದಲ್ಲಿ ಮಕ್ಕಳು ಕಲಿಯಬೇಕಾದ ಕನಿಷ್ಠ ಕಲಿಕಾ ಸಾಮರ್ಥ್ಯಗಳನ್ನು ಕಲಿಯದೇ ಇದ್ದ ಕಾರಣಕ್ಕಾಗಿ ಅವರಿಗೆ ನಾಳೆ ಶಾಲೆ ಪ್ರಾರಂಭ ಆದಾಗ ಕಳೆದ ಎರಡು ವರ್ಷದಲ್ಲಿ ಕಲಿಯದೇ ಇರತಕ್ಕಂಥ ಕನಿಷ್ಠ ಕಲಿಕಾ ಸಾಮರ್ಥ್ಯಗಳನ್ನು ಪುನಃ ಕಲೀಲಿ ಅನ್ನೋ ಕಾರಣಕ್ಕಾಗಿ ಕಲಿಕಾ ಚೇತನ ಅಂತ ಹೇಳಿ ಒಂದು ತರಬೇತಿಯನ್ನು ಆರಂಭ ಮಾಡ್ತಿದ್ದಾರೆ ಆ ಥರ ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸಲು ಅಗತ್ಯವಾದ ಜ್ಞಾನ ಪರಿಣಿತಿ ಅಭಿವೃದ್ಧಿಪಡಿಸಿಕೊಳ್ಳುವುದೇ ತರಬೇತಿಯಾಗಿರುತ್ತದೆ ಇದರ ವಿಧಗಳು ಯಾವ್ಯಾವು ಔಪಚಾರಿಕ ತರಬೇತಿ ಅನೌಪಚಾರಿಕ ತರಬೇತಿ ಔಪಚಾರಿಕ ತರಬೇತಿ ಅಂತಂದ್ರೆ ಒಂದು ಸಂಸ್ಥೆಯಲ್ಲಿ ಅಥವಾ ಒಂದು ಹುದ್ದೆಗೆ ಏರಿದಾಗ ಆ ಹುದ್ದೆಯ ಬಗ್ಗೆ ಎಲ್ಲಾ ವಿವರಗಳನ್ನ ಒಂದೆರಡು ದಿನ ಟ್ರೈನಿಂಗ್ ಕೊಟ್ಟು ಅಫಿಷಿಯಲ್ ಆಗಿ ಕೊಡ್ತಕ್ಕಂಥದ್ದು ಔಪಚಾರಿಕ ತರಬೇತಿ ಆಗ್ತದ ಇನ್ನು ಅನೌಪಚಾರಿಕ ತರಬೇತಿ ಅಂತಂದ್ರೆ ನಾವು ಕೆಲಸ ನಿರ್ವಹಿಸುವಂತಹ ಸ್ಥಳದಲ್ಲಿ ಮತ್ತೊಬ್ಬರಿಂದ ತಿಳ್ಕೊಂಡು ಮಾಡ್ತಕ್ಕಂಥದ್ದನ್ನ ಅನೌಪಚಾರಿಕ ತರಬೇತಿ ಅಂತ ಕರಿತೀವಿ ಇನ್ನ ನೌಕರಿ ಪೂರ್ವ ತರಬೇತಿ ನೌಕರಿ ಆರಂಭೋತ್ತರ ತರಬೇತಿ ಈ ನೌಕರಿ ಪೂರ್ವ ತರಬೇತಿ ಅಂತಂದ್ರೆ ಸಾಮಾನ್ಯವಾಗಿ ನಾವು ಆ ನೌಕರಿ ಹೋಗೋಕ್ಕಿಂತ ಮುಂಚೆ ಆ ನೌಕರಿಗಳ ಬಗ್ಗೆ ಆ ನೌ ಆ ಇಲಾಖೆಯ ಬಗ್ಗೆ ಅಥವಾ ಆ ಹುದ್ದೆಯ ಬಗ್ಗೆ ತಯಾರಿ ಮಾಡ್ಕೊತೀವಲ್ಲ ತರಬೇತಿ ತಗೊಂತೀವಲ್ಲ ನೌಕರಿ ಪೂರ್ವ ತರಬೇತಿ ಉದಾಹರಣೆ ನೋಡ್ರಿ ಬಿ ಎಡ್ ಡಿ ಎಡ್ ಬಿ ಎಸ್ ಸಿ ನರ್ಸಿಂಗ್ ಕೋರ್ಸು ಅವರು ನರ್ಸ್ ಅನ್ನೋ ಹುದ್ದೆಗೆ ಹೋಗೋಕ್ಕಿಂತ ಮುಂಚೆ ನರ್ಸ್ ಟ್ರೈನಿಂಗ್ ತಗೊಂತಾರೆ ಅದನ್ನು ನೌಕರಿ ಪೂರ್ವ ತರಬೇತಿ ಅಂತ ಕರಿತೀವಿ ಇನ್ನು ನೌಕರಿ ಆರಂಭೋತ್ತರ ತರಬೇತಿ ನೌಕರಿ ಆರಂಭೋತ್ತರ ತರಬೇತಿ ಅಂತಂದರೆ ಯಾವತ್ತು ನಾವು ಸಾರ್ವಜನಿಕ ಸೇವೆಗೆ ನಾವು ಸೇರ್ಕೋತೀವೋ ಅದು ನೌಕರಿ ಆರಂಭೋತ್ತರ ತರಬೇತಿ ಆಗುತ್ತೆ ಈಗ ನೋಡಿರಿ ಪೊಲೀಸ್ ಅಂತ ಅಪಾಯಿಂಟ್ ಆದಮೇಲೆ ಅವರಿಗೆ ಒಂಬತ್ತು ತಿಂಗಳ ಪೊಲೀಸ್ ಟ್ರೈನಿಂಗ್ ಇರ್ತದೆ ಪಿ ಟಿ ಸಿ ಎಲ್ಲಿ ಕರಿತೀವಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ಸ್ ಅಂತ ಕರಿತೀವಲ್ಲ ಅಲ್ಲಿ ಹೋಗ್ತಾರೆ ಅವರು ಅದು ನೌಕರಿ ಆರಂಭೋತ್ತರ ತರಬೇತಿ ನಾವು ಕೂಡ ಶಿಕ್ಷಕರಾಗಿ ನೇಮಕ ಆದ್ಮೇಲೆ ನಮಗೆ ಟ್ರೈನಿಂಗ್ ಕೊಡ್ತಾರೆ ಬುನಾದಿ ಟ್ರೈನಿಂಗ್ ಅಂತ ಕರಿತೀವಲ್ಲ ಅದನ್ನ ನೌಕರಿ ಆರಂಭೋತ್ತರ ತರಬೇತಿ ಅಂತ ಕರಿತೀವಿ ಇನ್ನು ಅಲ್ಪಾವಧಿ ತರಬೇತಿ ದೀರ್ಘಾವಧಿ ತರಬೇತಿ ಅಲ್ಪಾವಧಿ ತರಬೇತಿ ಅಂದ್ರೆ ಮೂರಿಂದ ನಾಲ್ಕು ವಾರಗಳವರೆಗೆ ಇರ್ತದೆ ಇದು ಅಲ್ಪಾವಧಿ ತರಬೇತಿ ಅಂತ ಕರಿತೀವಿ ಅಂದರೆ ನಾವು ಸರ್ಕಾರಿ ನೌಕರರಾದ ಮೇಲೆ ನಮ್ಮ ಇಲಾಖೆಯ ಕುರಿತಂತೆ ಸ್ವಲ್ಪ ದಿನಗಳಲ್ಲಿ ಪಡಿತಕ್ಕಂಥ ತರಬೇತಿಯನ್ನು ಅಲ್ಪಾವಧಿ ತರಬೇತಿ ಅಂತ ಕರಿತೀವಿ ಇನ್ನು ದೀರ್ಘಾವಧಿ ತರಬೇತಿ ದೀರ್ಘಾವಧಿ ತರಬೇತಿ ಅಂತಂದರೆ ಕೆಲವು ಹುದ್ದೆಗಳಿಗೆ ಎರಡು ವರ್ಷಗಳವರೆಗೆ ತರಬೇತಿ ಇರ್ತದೆ ಫಾರ್ ಎಕ್ಸಾಂಪಲ್ ಆಲ್ ಐ ಸಿ ಎಸ್ ಅಂತ ಕರಿತೀವಲ್ಲ ಇಂಡಿಯನ್ ಸಿವಿಲ್ ಸರ್ವಿಸಸ್ ಅಂದ್ರೆ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಸ್ ಆಗಿರ್ಬೋದು ಕರ್ನಾಟಕದಲ್ಲಿ ಕೆ ಎ ಎಸ್ ಆಫೀಸರ್ಸ್ ಆಗಿರ್ಬೋದು ಅವರಿಗೆ ಎರಡು ವರ್ಷಗಳ ತರಬೇತಿ ಇರುತ್ತೆ ಅದನ್ನು ದೀರ್ಘಾವಧಿ ತರಬೇತಿ ಅಂತ ಕರೀತಾರೆ ಇನ್ನ ಇಲಾಖಾ ತರಬೇತಿ ಯಾವುದೇ ಇಲಾಖೆ ತನ್ನ ಇಲಾಖೆಯ ನೌಕರರಿಗೆ ಸಂಬಂಧಪಟ್ಟಂತೆ ಇಲಾಖೆಯ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಹೇಳ್ತಕ್ಕಂಥ ತರಬೇತಿಯನ್ನ ಇಲಾಖಾ ತರಬೇತಿ ಅಂತ ಕರಿತೀವಿ ಇನ್ನ ಕೇಂದ್ರೀಯ ತರಬೇತಿ ಅಂತಂದರೆ ಎಲ್ಲ ಇಲಾಖೆಯವರಿಗೆ ಎಲ್ಲ ಇಲಾಖೆಯವರಿಗೆ ಅವರಿಗೆ ಒಂದು ಸಂಸ್ಥೆಯಲ್ಲಿ ನಿಗದಿತ ಸಂಸ್ಥೆಯಲ್ಲಿ ಕೊಡ್ತಕ್ಕಂಥ ತರಬೇತಿಯನ್ನು ಕೇಂದ್ರೀಯ ತರಬೇತಿ ಅಂತ ಕರಿತೀವಿ ಉದಾಹರಣೆ ನಮ್ಮ ಮೈಸೂರಲ್ಲಿ ಆಡಳಿತಾತ್ಮಕ ತರಬೇತಿ ಸಂಸ್ಥೆ ಅಂತಿದೆ ಎ ಟಿ ಸಿ ಅಂತ ಕರೀತಾರೆ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಸೆಂಟರ್ ಅಂತ ಹೇಳಿ ಐ ಎ ಎಸ್ ಅವರಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಫ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಆಫ್ ಐ ಎ ಎಸ್ ಅಂತ ಹೇಳಿದೆ ಅಂದರೆ ಅದು ಉತ್ತರಾಖಂಡ್ನ ಮಸೂರಲ್ಲಿದೆ ಇನ್ನು ಐ ಪಿ ಎಸ್ ಆಫೀಸರ್ಸ್ಗೆ ಪೊಲೀಸ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಪೊಲೀಸ್ ಅಕಾಡೆಮಿ ಹೈದ್ರಾಬಾದ್ ಅಲ್ಲಿದೆ ಅದನ್ನ ಕೇಂದ್ರೀಯ ತರಬೇತಿಯ ವಿಧಗಳು ಅಂತ ಕರಿತೀವಿ ಇನ್ನು ಪರಿಣಿತಿ ತರಬೇತಿ ಹಿನ್ನೆಲೆ ತರಬೇತಿ ಪರಿಣಿತಿ ತರಬೇತಿ ಅಂತಂದ್ರೆ ಹೊಸ ಹೊಸ ಕಾರ್ಯಕ್ರಮಗಳನ್ನ ಅಥವಾ ಹೊಸ ಹೊಸ ಸಮಸ್ಯೆಗಳ ಕುರಿತಂತೆ ತಿಳ್ಕೊಳ್ಬೇಕಾದಂತಹ ವಿಶೇಷತೆಯನ್ನ ಅದನ್ನ ಪರಿಣಿತಿ ತರಬೇತಿ ಅಂತ ಕರಿತೀವಿ ಹಿನ್ನೆಲೆ ತರಬೇತಿ ಅಂತಂದ್ರೆ ಇಲಾಖೆಯ ಸಮಗ್ರ ಮಾಹಿತಿಯನ್ನ ಪಡಿತಕ್ಕಂಥ ತರಬೇತಿಯನ್ನ ಹಿನ್ನೆಲೆ ತರಬೇತಿ ಅಂತ ಕರಿತೀವಿ ಅಂದರೆ ತರಬೇತಿ ವಿಧಗಳು ಯಾವುವು ಅಂತ ಮೊನ್ನೆ ಇದನ್ನು ಅಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಲ್ಲಿ ಕೇಳಿದ್ದ ನೌಕರಿ ಆರಂಭೋತ್ತರ ತರಬೇತಿಗೆ ಸಂಬಂಧಪಟ್ಟಂಗೆ ಅನೌಪಚಾರಿಕ ತರಬೇತಿಗೆ ಸಂಬಂಧಪಟ್ಟಂಗೆ ಇದನ್ನು ಒಂದು ಪರಿಣಿತಿ ತರಬೇತಿ ಓರಿಯೆಂಟೇಶನ್ ಟ್ರೈನಿಂಗ್ ಅಂತೇಳಿ ಔಪಚಾರಿಕ ತರಬೇತಿ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದ ನಿಮಗೂ ಸಾಧ್ಯತೆ ಇದೆ ಕೇಳ್ಬೋದು ಹೀಗಾಗಿ ಆ ತರಬೇತಿ ವಿಧಗಳು ಯಾವುವು ಅಂತಂದಾಗ ಔಪಚಾರಿಕ ಅನೌಪಚಾರಿಕ ನೌಕರಿ ಪೂರ್ವ ನೌಕರಿ ಆರಂಭೋತ್ತರ ಅಲ್ಪಾವಧಿ ಮತ್ತು ದೀರ್ಘಾವಧಿ ಇಲಾಖಾ ತರಬೇತಿ ಕೇಂದ್ರೀಯ ತರಬೇತಿ ಪರಿಣಿತಿ ತರಬೇತಿ ಹಿನ್ನೆಲೆ ತರಬೇತಿ ಮಾನವ ಹಕ್ಕುಗಳು ಬಹಳ ಇಂಪಾರ್ಟೆಂಟ್ ಹ್ಯೂಮನ್ ರೈಟ್ಸ್ ಪ್ರತಿಯೊಬ್ಬ ವ್ಯಕ್ತಿ ಗೌರವ ಮತ್ತು ಘನತೆಯಿಂದ ಬದುಕಲು ಸರ್ವತೋಮುಖ ಅಭಿವೃದ್ಧಿಗೆ ಅಗತ್ಯವಾದ ಅಂಶಗಳನ್ನೇ ಮಾನವ ಹಕ್ಕುಗಳು ಅಂತ ಕರಿತೀವಿ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಗೌರವ ಇದೆ ನಿಸರ್ಗನೇ ನಮಗೆ ಒಂದು ಗೌರವ ಕೊಡ್ತಿರ್ಬೇಕಾದ್ರೆ ಆ ಘನತೆಯಿಂದ ಗೌರವದಿಂದ ಬದುಕಲಿಕ್ಕೆ ಇರತಕ್ಕಂತಹ ಒಂದು ಅಗತ್ಯವಾದ ಅಂಶಗಳನ್ನು ಮಾನವ ಹಕ್ಕುಗಳಂತ ಅಂತ ಕರಿತೀವಿ ಮಾನವ ಹಕ್ಕುಗಳ ಬೆಳವಣಿಗೆ ಕುರಿತು ಬರೆಯಿರಿ ಅಂತ ಪ್ರಶ್ನೆ ಇದೆ ಪ್ರಶ್ನೆ ಇದೆ ನೀವು ಪುಸ್ತಕದಲ್ಲಿ ತೆರೆದು ನೋಡಿದ್ರೆ ಮಾನವಕಗಳ ಬೆಳವಣಿಗೆ ಕುರಿತು ಬರೆಯಿರಿ ಅಂತ ಹೇಳಿ ಫಸ್ಟ್ ಕಾರ್ಟ್ ಅಂತ ಕರಿತೀವಿ ನಾವು ಮ್ಯಾಗ್ನಕಾರ್ಟ್ ಕಾರ್ಟ್ ಅಂತಂದ್ರೆ ಮಹಾಸನ್ನದು ಎನ್ನಲಾಗಿರುವ ಇದು ಬ್ರಿಟನ್ ಸಾಂವಿಧಾನಿಕ ಕಾನೂನುಗಳ ರಚನೆ ಮೇಲೆ ಪ್ರಭಾವ ಬೀರಿರುವ ಐತಿಹಾಸಿಕ ಮಹತ್ವದ ದಾಖಲೆ ಅಲ್ಲಿ ಏನಾಗಿತ್ತು ಅಂದ್ರೆ ಕ್ರಿಸ್ತ ಹನ್ನೆರಡುನೂರ ಹದಿನೈದರಲ್ಲಿ ಅಲ್ಲಿರ್ತಕ್ಕಂಥ ಜನರು ಸ್ವಾತಂತ್ರ್ಯದಿಂದ ಬದುಕಲಿಕ್ಕೆ ಜಾನ್ನಿಂದ ಅದು ಸಾಧ್ಯ ಆಗಿರಲಿಲ್ಲ ಹಾಗಾಗಿ ಅಲ್ಲಿರ್ತಕ್ಕಂಥ ಜನರೆಲ್ಲ ಪ್ರತಿಭಟನೆ ಕೈಗೊಂಡು ನಮಗೆ ಸ್ವತಂತ್ರವಾಗಿ ಇಂಗ್ಲೆಂಡ್ ಅಲ್ಲಿ ಸ್ವತಂತ್ರವಾಗಿ ಬದುಕಲಿಕ್ಕೆ ನಮಗೆ ಸಹಾಯ ಮಾಡ್ರಿ ಅಂತಂದಾಗ ಆತನ ವಿರುದ್ಧ ದಂಗೆ ಎದ್ದಾಗ ಕಿಂಗ್ ಜಾನ್ ಏನು ಮಾಡ್ತಾನೆ ಸಹಿ ಮಾಡ್ತಾನೆ ಹನ್ನೆರಡು ನೂರ ಹದಿನೈದರಲ್ಲಿ ಅದನ್ನೇ ಮ್ಯಾಗ್ನ ಕಾರ್ಟ್ ಮಹಾಸನ್ನದು ಅಂತ ಕರೀತಾರೆ ವ್ಯಕ್ತಿಯ ನೈಸರ್ಗಿಕ ಹಕ್ಕುಗಳಿಗೆ ಮೊದಲನೇದಾಗಿ ವ್ಯವಸ್ಥಿತ ಚಿಂತನೆಯನ್ನ ಮಾಡಿದವರು ಜಾನ್ ಲಾಕ್ ಅಬ್ಜೆಕ್ಟಿವ್ ಟೈಪ್ ಅಲ್ಲಿ ಈ ಎರಡು ಪ್ರಶ್ನೆಗಳು ಇಂಪಾರ್ಟೆಂಟ್ ಒಂದು ಕಾರ್ಟಿಗೆ ಸಹಿ ಮಾಡಿದವರು ಹನ್ನೆರಡುನೂರ ಹದಿನೈದರಲ್ಲಿ ಕಿಂಗ್ ಜಾನ್ ಜೊತೆಗೆ ವ್ಯಕ್ತಿಯ ನೈಸರ್ಗಿಕ ಹಕ್ಕುಗಳಿಗೆ ವ್ಯವಸ್ಥಿತ ಚಿಂತನೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳ್ಬೋದು ಲಾಕ್ ಅದಾದ ನಂತರ ಹದಿನಾರು ನೂರ ಎಂಬತ್ತೆಂಟರಲ್ಲಿ ಇಂಗ್ಲೆಂಡ್ ಅಲ್ಲಿ ಕ್ರಾಂತಿ ಅಂತ ಆಗುತ್ತೆ ರಕ್ತರಹಿತ ಕ್ರಾಂತಿ ಅಂತಂದ್ರೆ ಏನಂದ್ರೆ ಅಲ್ಲಿ ದೊರೆ ದೊರೆಯ ಆಡಳಿತದಿಂದ ಮುಕ್ತಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿ ಬರಬೇಕು ಅನ್ನೋ ಕಾರಣಕ್ಕಾಗಿ ರಕ್ತ ಕ್ರಾಂತಿ ಆಗುತ್ತೆ ಆ ರಕ್ತ ಕ್ರಾಂತಿಯ ಫಲವಾಗಿ ಬಿಲ್ ಆಫ್ ರೈಟ್ಸ್ ಅಂತ ಬರುತ್ತೆ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಬಿಲ್ ಆಫ್ ರೈಟ್ಸ್ ಅಂತ ಬರುತ್ತೆ ಮಾನವ ಹಕ್ಕುಗಳ ಬೆಳವಣಿಗೆ ಹೇಳಬೇಕಾದ್ರೆ ಮೊದಲು ಕಾರ್ಡ್ ಬಗ್ಗೆ ಹೇಳಬೇಕು ಹನ್ನೆರಡುನೂರ ಹದಿನೈದರಲ್ಲಿ ಕಿಂಗ್ ಜಾನ್ ಸಹಿ ಮಾಡಿದ್ದು ಆನಂತರ ಹದಿನಾರುನೂರ ಎಂಬತ್ತೆಂಟರಲ್ಲಿ ಇಂಗ್ಲೆಂಡಲ್ಲಿ ನಡೆದಿರ್ತಕ್ಕಂಥ ರಕ್ತ ಕ್ರಾಂತಿಯ ಫಲವಾಗಿ ಫಸ್ಟ್ ಬಿಲ್ ಆಫ್ ರೈಟ್ಸ್ ಜಾರಿ ಆಗ್ತದೆ ಅದಾದ ನಂತರ ಅಮೇರಿಕದಲ್ಲೂ ಕೂಡ ಕ್ರಾಂತಿ ಆಗ್ತದೆ ಆ ಅಮೇರಿಕ ಕ್ರಾಂತಿಯ ಫಲವಾಗಿ ಅಮೇರಿಕ ಕ್ರಾಂತಿಯ ಫಲವಾಗಿ ಡಿಸೆಂಬರ್ ಹದಿನೈದು ಹತ್ತೊಂಬತ್ತು ನೂರ ಹದಿನೇಳನೂರ ತೊಂಬತ್ತೊಂದರಲ್ಲಿ ಡಿಸೆಂಬರ್ ಹದಿನೈದು ಹದಿನೇಳುನೂರ ತೊಂಬತ್ತೊಂದರಲ್ಲಿ ಮೂಲಭೂತ ಹಕ್ಕುಗಳ ಪಟ್ಟಿಯನ್ನು ಅಮೇರಿಕ ಸಂವಿಧಾನಕ್ಕೆ ಸೇರ್ಪಡೆ ಮಾಡ್ತಾರೆ ಫಸ್ಟು ಕಾರ್ಟ್ ಆಯಿತು ಆನಂತರ ಬಿಲ್ ಆಫ್ ರೈಟ್ಸ್ ಆಯಿತು ಆನಂತರ ಮೂಲಭೂತ ಹಕ್ಕುಗಳ ಪಟ್ಟಿಯನ್ನು ಅಮೇರಿಕ ಸಂವಿಧಾನಕ್ಕೆ ಸೇರ್ಪಡೆ ಮಾಡ್ತಾರೆ ಆನಂತರ ಫ್ರಾನ್ಸಲ್ಲೂ ಕೂಡ ದಂಗೆ ಆಗ್ತದಲ್ಲ ಅಲ್ಲಿ ಹದಿನೇಳರ ಎಂಬತ್ತೊಂಬತ್ತರಲ್ಲಿ ಫ್ರಾನ್ಸ್ನ ಮೂಲಭೂತ ಹಕ್ಕುಗಳ ಘೋಷಣೆಯಿಂದಾಗಿ ನಿರಂಕುಶ ಪ್ರಭುತ್ವದ ಬದಲಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೊಳ್ಳುತ್ತದೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೊಂಡಾದ್ಮೇಲೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಮತ್ತು ಹತ್ತೊಂಬತ್ ನೂರ ನಲ್ವತ್ತೆಂಟರಲ್ಲಿ ನಲವತ್ತರಲ್ಲಿ ಎರಡು ಮಹಾಯುದ್ಧಗಳಾಗ್ತದಲ್ಲ ಮಹಾಯುದ್ಧಗಳ ಸಂದರ್ಭದಲ್ಲಿ ಮನುಷ್ಯನ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಚರ್ಚೆ ನಡಿತದ ಚರ್ಚೆ ನಡೆದಾದ್ಮೇಲೆ ಮಾನವ ಹಕ್ಕುಗಳ ಸಂರಕ್ಷಣೆಯ ಉದ್ದೇಶದಿಂದ ವಿಶ್ವಸಂಸ್ಥೆ ಸ್ಥಾಪನೆ ಆಗ್ತದೆ ಇಡೀ ಜಗತ್ತಲ್ಲಿ ಶಾಂತಿ ಇರಬೇಕು ವ್ಯಕ್ತಿ ಗೌರವ ಇರಬೇಕು ಜೀವಿಸುವ ಹಕ್ಕು ಇರಬೇಕು ಅಂತ ಏನಿರ್ತದಲ್ಲ ಆ ಒಂದು ಉದ್ದೇಶದಿಂದ ವಿಶ್ವಸಂಸ್ಥೆ ರಚನೆಗೊಳ್ಳುತ್ತದೆ ವಿಶ್ವಸಂಸ್ಥೆ ಏನ್ಮಾಡ್ತಂದ್ರೆ ಸಾವಿರದ ಒಂಬೈನೂರ ನಲವತ್ತೆಂಟರ ಡಿಸೆಂಬರ್ ಹತ್ತರಿಂದ ಮಾನವ ಹಕ್ಕುಗಳನ್ನು ಘೋಷಣೆ ಮಾಡಿ ಜಾಗತಿಕವಾಗಿ ಸಾರ್ವತ್ರಿಕಗೊಳಿಸುತ್ತ ನಮಗೆ ಕೇಳ್ತಿದ್ದ ಭಾಳ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯ ವರ್ಷ ಅಂತ ಹೇಳಿ ಸಾವಿರದ ಒಂಬೈನೂರ ನಲವತ್ತೆಂಟು ಡಿಸೆಂಬರ್ ಹತ್ತರಂದು ವಿಶ್ವಸಂಸ್ಥೆ ಮಾನವ ಹಕ್ಕುಗಳನ್ನು ಘೋಷಣೆ ಮಾಡಿ ಸಾರ್ವತ್ರಿಕವಾಗಿ ಜಾರಿಗೊಳಿಸದ ಇನ್ನ ಮಾನವ ಹಕ್ಕುಗಳಿಗೂ ಮೂಲಭೂತ ಹಕ್ಕುಗಳ ನಡುವಿನ ವ್ಯತ್ಯಾಸಗಳೇನು ಅಂತ ಕೇಳ್ಬೋದು ನೋಡ್ರಿ ಮಾನವ ಹಕ್ಕುಗಳು ವ್ಯಕ್ತಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಅಗತ್ಯವಾಗಿದೆ ನೋಡ್ರಿ ಬದುಕು ಬದುಕುವ ಹಕ್ಕು ಶುದ್ಧ ಗಾಳಿಯನ್ನ ಪಡೆಯುವ ಹಕ್ಕು ಶುದ್ಧ ಆರೋಗ್ಯವನ್ನ ಪಡೆಯುವ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಮನೋರಂಜನೆ ಹಕ್ಕು ಇವೆಲ್ಲವೂ ಮಾನವ ಹಕ್ಕುಗಳಾಗಿರುತ್ತೆ ಆ ಮಾನವ ಹಕ್ಕುಗಳು ನಿಸರ್ಗದತ್ತವಾಗಿ ನೀಡಿರೋ ಕಾರಣಕ್ಕಾಗಿ ಅವು ಮನುಷ್ಯನ ಸರ್ವಾಂಗೀಣ ಅಭಿವೃದ್ಧಿಗೆ ಅಗತ್ಯವಾಗಿವೆ ಈ ಮೂಲಭೂತ ಹಕ್ಕುಗಳು ಸಂವಿಧಾನದಿಂದ ರಕ್ಷಿಸಲ್ಪಟ್ಟಿವೆ ನಮ್ಮ ಸಂವಿಧಾನದಲ್ಲಿ ನೋಡ್ತೀವಲ್ಲ ಹನ್ನೆರಡನೇ ವಿಧಿಯಿಂದ ಮೂವತ್ತೈದನೇ ವಿಧಿವರೆಗೆ ಮೂಲಭೂತ ಹಕ್ಕುಗಳನ್ನ ನಮಗೆ ಸಂವಿಧಾನ ಜಾರಿ ಮಾಡಿಕೊಟ್ಟಿದೆ ಇನ್ನು ಇವು ಪ್ರಕೃತಿ ದತ್ತವಾಗಿ ದೊರೆತಂಥವುಗಳು ಮಾನವ ಹಕ್ಕುಗಳು ಪ್ರಕೃತಿ ದತ್ತವಾಗಿನೇ ಕೊಟ್ಟಿರ್ತಕ್ಕಂಥವು ಆದರೆ ಇಲ್ಲಿ ಏನಾಗ್ತದೆ ಅಂತಂದ್ರೆ ಇವು ಸಾಂವಿಧಾನಾತ್ಮಕವಾಗಿ ನೀಡಿರ್ತಕ್ಕಂಥವು ಸಂವಿಧಾನಾತ್ಮಕವಾಗಿ ಅಂದರೆ ಸಂವಿಧಾನದಲ್ಲಿ ಇವುಗಳನ್ನು ಸ್ಪಷ್ಟವಾಗಿ ಬರೆಯಲಾಗಿದೆ ಇನ್ನು ಮಾನವನ ಘನತೆ ಮತ್ತು ಗೌರವವನ್ನು ಹೆಚ್ಚಿಸುತ್ತೆ ಇವು ಕೂಡ ಮಾನವನ ಘನತೆ ಮತ್ತು ಗೌರವವನ್ನು ಹೆಚ್ಚಿಸುತ್ತೆ ಆದರೆ ಮೂ ಮಾನವ ಹಕ್ಕುಗಳು ಮಾನವನ ಘನತೆ ಮತ್ತು ಗೌರವವನ್ನು ಹೆಚ್ಚಿಸುವಂತೆ ಇವು ದೇಶದ ನಾಗರಿಕರ ಘನತೆ ಮತ್ತು ಗೌರವವನ್ನು ಹೆಚ್ಚಿಸುತ್ತೆ ನಮ್ಮ ದೇಶದಲ್ಲಿ ಮಾನವ ಹಕ್ಕುಗಳು ಮತ್ತು ಮೂಲಭೂತ ಹಕ್ಕುಗಳಿಗೆ ಕೊಟ್ಟಿರ್ತಕ್ಕಂಥ ಪ್ರಾಶಸ್ತ್ಯ ಆಧಾರದ ಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಬಗ್ಗೆ ಒಂದು ಅಭಿಪ್ರಾಯವನ್ನು ರೂಪಿಸಲಿಕ್ಕೆ ಸಹಾಯ ಆಗುತ್ತೆ ಈಗ ನೋಡಿರಿ ಅಫ್ಘಾನಿಸ್ತಾನಕ್ಕೆ ಯಾರು ಹೋಗ್ಲಿಕ್ಕೆ ಇಷ್ಟಪಡಲ್ಲ ಕಾರಣ ಏನು ಅಂತಂದರೆ ಅಲ್ಲಿ ದಂಗೆಗಳಾಗ್ತಿದ್ದಾವೆ ಅಂತ ಹೇಳಿ ಇನ್ನು ಇವುಗಳಿಗೆ ನ್ಯಾಯಾಲಯದ ರಕ್ಷಣೆ ಇರುವುದಿಲ್ಲ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಇದಕ್ಕೆ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ನ್ಯಾಯಾಲಯದ ನಿರ್ದಿಷ್ಟ ರಕ್ಷಣೆ ಇರುವುದಿಲ್ಲ ಆದರೆ ನ್ಯಾಯಾಲಯದ ಮೊರೆ ಹೋಗ್ಬೋದು ಮೂವತ್ತೆರಡನೇ ವಿಧಿ ಪ್ರಕಾರ ನಾವು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಬಹುದು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಾಗ ನಾವು ಪರಿಹಾರವನ್ನು ಪಡೆಯಬಹುದು ಇಲ್ಲೋಟ್ರಿ ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೂವತ್ತೆರಡನೇ ವಿಧಿಯನ್ನ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದ್ರು ಪ್ರಶ್ನೆ ಇದೆ ಇದು ಸರ್ವೋಚ್ಚ ನ್ಯಾಯಾಲಯವು ಮೂಲಭೂತ ಹಕ್ಕುಗಳ ರಕ್ಷಕವಾಗಿದೆ ವಿಮರ್ಶಿಸಿ ಅಂತ ಪ್ರಶ್ನೆ ಇದೆ ನೋಡಿ ಸಂವಿಧಾನದ ಮೂರನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳ ಪ್ರಸ್ತಾಪವಿದೆ ಮೂವತ್ತೆರಡನೇ ವಿಧಿಯಲ್ಲಿ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮೂಲಕ ಪರಿಹಾರ ಪಡೆಯಲು ತಿಳಿಸಲಾಗಿದೆ ನಾವು ನೋಡ್ತೀವಲ್ಲ ಹೇಬಿಯಸ್ ಕಾರ್ಪಸ್ಸು ಮ್ಯಾಂಡಮಸ್ಸು ಕೋವಾರೆಂಟು ಶರ್ಷಿ ಯೋರರಿ ಈ ಥರದ ಏನು ಮೂಲಭೂತ ಇವಿದೆಯವಲ್ಲ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಂಥ ಅವುಗಳನ್ನು ನಾವು ಸರ್ಕಾರಕ್ಕೆ ಅದರಲ್ಲೂ ವಿಶೇಷವಾಗಿ ಸರ್ಕಾರ ಏನಾದರೂ ನಮ್ಮ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸ್ತಿತ್ತು ಅಂತ ಅನ್ನೋದಾಗಿದ್ದರೆ ನಾವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗೋದ್ರ ಮೂಲಕ ಪರಿಹಾರವನ್ನು ಪಡೆಯಬಹುದು ಪರಿಹಾರ ಪಡೆಯಲು ತಿಳಿಸಲಾಗಿದೆ ಮೂಲಭೂತ ಹಕ್ಕುಗಳಿಗೆ ಸರ್ಕಾರಗಳು ಧಕ್ಕೆ ತಂದಾಗ ಸರ್ವೋಚ್ಚ ನ್ಯಾಯಾಲಯವು ತನ್ನ ಮೂಲ ಅಧಿಕಾರದ ವ್ಯಾಪ್ತಿಯಲ್ಲಿ ಬರುವಂತೆ ರಿಟ್ಗಳನ್ನು ಹೊರಡಿಸಿ ಸಂವಿಧಾನ ಉಲ್ಲಂಘನೆ ಎಂದು ಎಚ್ಚರಿಸುತ್ತದೆ ಅಗತ್ಯ ಬಿದ್ದರೆ ಶಿಕ್ಷೆಗೆ ಆದೇಶ ಆದೇಶಿಸುತ್ತದೆ ಈ ಕಾರಣದಿಂದಾಗಿ ಮೂಲಭೂತ ಹಕ್ಕುಗಳ ಸಂರಕ್ಷಕ ಎನ್ನಲಾಗಿದೆ ಈ ಪ್ರಶ್ನೆಯಲ್ಲಿ ನಿಮಗೆ ಒಂದು ಕಲ್ಪನೆ ಇರಬೇಕು ಮೂವತ್ತೆರಡನೇ ವಿಧಿ ಆಮೇಲೆ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಂಥ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ಮರೆ ಹೋಗ್ಬೋದು ಅಥವಾ ಉಚ್ಚ ನ್ಯಾಯಾಲಯಕ್ಕೂ ಕೂಡ ಮರೆ ಹೋಗ್ಬೋದು ಸರ್ವೋಚ್ಚ ನ್ಯಾಯಾಲಯ ಏನು ಮಾಡ್ತದ ಸರ್ಕಾರದ ಒಂದು ಯೋಜನೆ ಸರ್ಕಾರದ ವರ್ತನೆ ದೇಶವಾಸಿಗಳಲ್ಲಿ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ತರ್ತಿತ್ತು ಅಂತನ್ನೋದಾದ್ರೆ ಅದನ್ನು ಸಂವಿಧಾನದ ಉಲ್ಲಂಘನೆ ಅಂತೇಳಿ ಎಚ್ಚರಿಸುತ್ತಾ ಅಗತ್ಯ ಬಿದ್ದರೆ ಶಿಕ್ಷೆ ಆಧಿಸುತ್ತೆ ಈ ಕಾರಣಕ್ಕಾಗಿ ಸಂವಿ ಸರ್ವೋಚ್ಚ ನ್ಯಾಯಾಲಯವನ್ನು ಮೂಲಭೂತ ಹಕ್ಕುಗಳ ಸಂರಕ್ಷಕವಾಗಿದೆ ಅಂತೇಳಿ ನಾವು ಬರಿಬಹುದು ಇನ್ನು ಸ್ಥಳೀಯ ಸರ್ಕಾರದ ಕಾರಣಗಳು ಎಪ್ಪತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿಯಲ್ಲಿ ಎಪ್ಪತ್ಮೂರನೇ ತಿದ್ದುಪಡಿಯಲ್ಲಿ ಪಂಚಾಯತ್ಗಳಿಗೆ ಸಂಬಂಧಪಟ್ಟಂತ ಅಂದರೆ ಸ್ಥಳೀಯ ಪಂಚಾಯತ್ಗಳಿಗೆ ಸಂಬಂಧಪಟ್ಟಂತೆ ನಾವು ಉಲ್ಲೇಖಗಳನ್ನ ಕಾಣ್ತೀವಿ ಎಪ್ಪತ್ನಾಲ್ಕನೇ ತಿದ್ದುಪಡಿಯಲ್ಲಿ ನಗರ ಪಂಚಾಯತ್ಗಳಿಗೆ ಸಂಬಂಧಪಟ್ಟಂತೆ ಉಲ್ಲೇಖಗಳನ್ನು ಕಾಣ್ತೀವಿ ಅದರಲ್ಲೂ ಈ ಸ್ಥಳೀಯ ಸರ್ಕಾರದ ಕಾರ್ಯಗಳು ಏನು ಅಂತ ಪ್ರಶ್ನೆ ಇದೆ ಪಾಠ ಇದೆ ಅದರ ಜೊತೆಗೆ ಪ್ರಶ್ನೆ ಇದೆ ನೋಡಿರಿ ಇಲ್ಲಿ ಸ್ಥಳೀಯ ಸರ್ಕಾರದ ಕಾರ್ಯಗಳು ನೀವು ಆಲ್ಮೋಸ್ಟ್ ನೋಡಿರ್ತೀರಿ ನಿಮ್ಮ ಪಂಚಾಯತಿ ಕೆಲಸಗಳನ್ನೆಲ್ಲ ನೋಡಿರ್ತೀರಿ ನೋಡಿರಿ ಪಂಚಾಯತಿ ಆಸ್ತಿಯನ್ನು ರಕ್ಷಿಸಿ ಕಾಪಾಡುವುದು ಪ್ರತಿ ಪಂಚಾಯತ್ ಕೂಡ ವಾರ್ಷಿಕ ಆಯವ್ಯಯದ ಮುಂಗಾಡ ಪತ್ರ ತಯಾರಿಸುವುದು ತಾಲೂಕು ಪಂಚಾಯತ್ಗೂ ಮಾಡುತ್ತೆ ಜಿಲ್ಲಾ ಪಂಚಾಯತ್ ಮಾಡುತ್ತೆ ನಗರಸಭೆ ಕೂಡ ಮಾಡುತ್ತೆ ಮಹಾನಗರ ಪಾಲಿಕೆ ಕೂಡ ಪ್ರತಿ ವರ್ಷ ವಾರ್ಷಿಕ ಆಯವ್ಯಯದ ಮುಂಗಡ ಪತ್ರವನ್ನು ತಯಾರಿಸುತ್ತಾರೆ ಇನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಯೋಜನೆಗಳನ್ನು ಕೈಗೊಳ್ಳತಕ್ಕಂಥದ್ದು ಪ್ರತಿ ಸ್ಥಳೀಯ ಸರ್ಕಾರಗಳು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತು ಕುಟುಂಬ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಯೋಜನೆಗಳನ್ನು ಕೈಗೊಳ್ತಕ್ಕಂಥದ್ದು ಅಥವಾ ಸರ್ಕಾರದಿಂದ ಜಾರಿಯಾಗಿರ್ತಕ್ಕಂಥ ಯೋಜನೆಗಳನ್ನು ಅನುಷ್ಠಾನಗೊಳಿಸ್ತಕ್ಕಂಥದ್ದು ಇನ್ನು ಪ್ರಾಥಮಿಕ ಪ್ರೌಢ ವಯಸ್ಕರ ಶಿಕ್ಷಣದ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು ಪಂಚಾಯತ್ಗಳಲ್ಲಿ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಬರ್ತಕ್ಕಂಥ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಅದು ಹೈಸ್ಕೂಲ್ ಆಗಿರ್ಬೋದು ಪ್ರೈಮರಿ ಆಗಿರ್ಬೋದು ಅಡಲ್ಟ್ ಎಜುಕೇಷನ್ ಆಗಿರ್ಬೋದು ಆ ಈ ಮೂರು ಇದಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳೇನಾದರೂ ಸರ್ಕಾರ ರೂಪಿಸಿದರೆ ಅವುಗಳನ್ನು ಪ್ರೋತ್ಸಾಹಿಸಬೇಕು ಈಗ ನೋಡಿರಿ ನಾವು ಶಾಲೆಗಳಲ್ಲಿ ಬಿಸಿ ಊಟದ ಕೊಠಡಿಗಳನ್ನು ಪಂಚಾಯತ್ಗಳಿಂದ ನಿರ್ಮಾಣ ಮಾಡ್ಕೊತಿದ್ದೀವಿ ಮತ್ತು ಕಾಂಪೌಂಡ್ಗಳನ್ನು ಪಂಚಾಯತ್ ಕಳ್ಳಿಂದ ನಿರ್ಮಾಣ ಮಾಡ್ಕೊತಿದ್ದೀವಿ ಜೊತೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಪಂಚಾಯತ್ಗಳಿಂದ ವ್ಯವಸ್ಥೆ ಮಾಡ್ಕೊತಿದ್ದೀವಿ ಈ ಥರದ ಕಾರ್ಯಕ್ರಮಗಳು ಶಿಕ್ಷಣದ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು ಇನ್ನು ಸ್ವಚ್ಛತೆ ಮತ್ತು ನಿರ್ಮಲೀಕರಣ ತನ್ನ ಸ್ಥಳೀಯ ವ್ಯಾಪ್ತಿಯ ಊರಲ್ಲಿ ಸ್ವಚ್ಛತೆ ಮತ್ತು ನಿರ್ಮಲೀಕರಣ ಕಾಪಾಡ್ತಕ್ಕಂಥದ್ದು ಸ್ಥಳೀಯ ಸರ್ಕಾರದ ಕಾರ್ಯ ಇನ್ನು ಕೃಷಿ ಪಶುಸಂಗೋಪನೆ ಖಾದಿ ಕರಕುಶಲ ಉದ್ಯೋಗಗಳನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು ಕೃಷಿ ಮತ್ತು ಕೃಷಿಯೋತರ ಉದ್ಯೋಗಗಳನ್ನು ಪ್ರೋತ್ಸಾಹಿಸಿಕೊಳ್ಳೋನು ಪಂಚಾಯತ್ ಕಾರ್ಯಕ್ರಮಗಳನ್ನು ರೂಪಿಸುತ್ತೆ ಬಜೆಟ್ ಅಲ್ಲಿ ಉಲ್ಲೇಖಿಸುತ್ತೆ ಅವುಗಳನ್ನು ಪ್ರೋತ್ಸಾಹಿಸತಕ್ಕಂಥ ಕೆಲಸ ಪಂಚಾಯತ್ ಆಗಿರಬೇಕು ಜೊತೆಗೆ ವಾಚನಾಲಯ ಬೀದಿ ದೀಪಗಳು ಮಾರುಕಟ್ಟೆ ಸವಲತ್ತುಗಳನ್ನು ಒದಗಿಸಿ ಕೊಡ್ತಕ್ಕಂಥದ್ದು ಪ್ರತಿ ಊರಲ್ಲಿ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ವಾಚನಾಲಯ ಇರ್ತದ ಆಮೇಲೆ ಬೀದಿ ದೀಪಗಳು ಇದೇ ಇರ್ತವ ಮತ್ತೆ ಮಾರುಕಟ್ಟೆ ಸವಲತ್ತುಗಳನ್ನ ಒಂದು ವಾರದ ಮಾರುಕಟ್ಟೆಗಳನ್ನು ನಿರ್ವಹಿಸಲಿಕ್ಕೆ ಆ ಒದಗಿಸಿ ಒದಗಿಸಿಕೊಡ್ಬೇಕಾಗಿರ್ತಂಥದ್ದು ಸ್ಥಳೀಯ ಸರ್ಕಾರದ ಕಾರ್ಯ ಆನಂತರ ಶುಲ್ಕ ದಂಡ ತೆರಿಗೆ ಸಂಗ್ರಹ ಇದು ಕೂಡ ಒಂದು ಸ್ಥಳೀಯ ಸರ್ಕಾರದ ಕಾರ್ಯ ಶುಲ್ಕ ಯಾವುದೇ ಒಂದು ನೋಡ್ರಿ ಕುಡಿಯ ನೀರಿನ ನಲ್ಲಿಗಳನ್ನ ಕೊಟ್ಟಿರ್ತಾರೆ ಆ ನಲ್ಲಿಗೆ ಅಥವಾ ಮನೆ ಕಟ್ಟದ ಮನೆ ಶುಲ್ಕ ಇರುತ್ತೆ ನಳ ತಗೊಲಿಕ್ಕೆ ಒಂದು ಫೀಸ್ ಇರುತ್ತದ ಆ ಪಂಚಾಯಿತಿಯ ನಿಯಮಗಳನ್ನ ಮೀರಿದ್ದಂತ ಕೆಲಸಗಳಿದ್ರೆ ಅದಕ್ಕೆ ದಂಡ ವಿಧಿಸುತ್ತೆ ಜೊತೆಗೆ ತೆರಿಗೆ ಸಂಗ್ರಹ ಅಂದ್ರೆ ನಮ್ಮ ಕೃಷಿ ಭೂಮಿಗಳ ಮೇಲಿನ ತೆರಿಗೆ ಮತ್ತೆ ನಮ್ಮ ಮನೆಯ ತೆರಿಗೆ ಜಾಗದ ತೆರಿಗೆ ಅಂಗಡಿ ತೆರಿಗೆ ಆ ಎಲ್ಲ ತೆರಿಗೆಗಳನ್ನು ಸ್ಥಳೀಯ ಸರ್ಕಾರಗಳು ಸಂಗ್ರಹಿಸ್ತವೆ ಆನಂತರ ಸರ್ಕಾರದ ಕಲ್ಯಾಣ ಯೋಜನೆಗಳಿಗೆ ಸೂಕ್ತ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಅಂತಕ್ಕಂಥದ್ದು ನೋಡಿರಿ ಸರ್ಕಾರ ವಸತಿ ಯೋಜನೆಗಳನ್ನು ಜಾರಿ ತರ್ತಿರ್ತದೆ ಕೃಷಿ ಯೋಜನೆಗಳನ್ನು ಜಾರಿ ತರ್ತಿರ್ತದ ಆ ಎಲ್ಲ ಯೋಜನೆಗಳಿಗೆ ಸೂಕ್ತ ಫಲಾನುಭವಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಜವಾಬ್ದಾರಿ ಅಥವಾ ಕಾರ್ಯ ಸ್ಥಳೀಯ ಸರ್ಕಾರದ ಆಗಿರುತ್ತೆ ಮೇಲಿಂದ ಬರ್ತಕ್ಕಂಥ ಯೋಜನೆಗಳಲ್ಲಿ ಸ್ಥಳೀಯರಲ್ಲಿ ಯಾರು ನಿಜವಾದ ಫಲಾನುಭವಿ ಅಂತ ಸೂಕ್ತವಾಗಿ ಗೊತ್ತಿರತಕ್ಕಂಥದ್ದು ಸ್ಥಳೀಯ ಸರ್ಕಾರಕ್ಕೆ ಮಾತ್ರವೇ ಹೀಗಾಗಿ ಸೂಕ್ತ ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಹಂಚತಕ್ಕಂಥದ್ದು ಇವು ಸ್ಥಳೀಯ ಸರ್ಕಾರದ ಕಾರ್ಯಗಳು ನೆಕ್ಸ್ಟ್ ಇಂಟರ್ನ್ಯಾಷನಲ್ ರಿಲೇಷನ್ ಸಂಬಂಧಪಟ್ಟಂತೆ ಭಾರತದ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟಂತೆ ಪಾಠದಲ್ಲಿ ಒಂದು ಪ್ರಶ್ನೆ ಇದೆ ಅನ್ಯ ರಾಷ್ಟ್ರಗಳೊಂದಿಗೆ ಉತ್ತಮ ಬಾಂಧವ್ಯ ಅವಶ್ಯಕ ಏಕೆ ಈ ಪ್ರಶ್ನೆಗಳ ಹೆಂಗಂತಂದ್ರೆ ಕೆಲವೊಂದ್ಸರಿ ನಮ್ಮನ್ನ ನಮ್ಮ ನಾಲೆಜ್ ನಮ್ಮ ಹತ್ರ ಏನ್ ರಿಚ್ ಅದಂತ ತಿಳ್ಕೊಳ್ಳಿಕ್ಕೆ ಪ್ರಶ್ನೆ ಆಗ್ತಿರ್ತದೆ ನೋಡ್ರಿ ಮಾನವ ಸಂಘಜೀವಿ ಒಬ್ಬಂಟಿಯಾಗಿ ಬದುಕಲಾರ ಒಂದು ಕುಟುಂಬ ಬೇರೆ ಯಾವುದೇ ಕುಟುಂಬದ ಜೊತೆ ವ್ಯವಹರಿಸದೆ ಅಭಿವೃದ್ಧಿ ಆಗ್ಲಿಕ್ಕೆ ಹೆಂಗ ಸಾಧ್ಯ ಇಲ್ವೋ ಹಾಗೆ ಒಂದು ರಾಷ್ಟ್ರ ಇತರ ರಾಷ್ಟ್ರಗಳೊಂದಿಗೆ ಬಾಂಧವ್ಯ ಹೊಂದದೆ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ರಕ್ಷಣೆ ಆಗಿರ್ಬೋದು ಜ್ಞಾನ ತಂತ್ರಜ್ಞಾನ ಆಗಿರ್ಬೋದು ಆಹಾರ ವ್ಯಾಪಾರ ಆಗಿರ್ಬೋದು ಅಥವಾ ಒಂದು ದೇಶದೊಂದಿಗೆ ಮಿತ್ರತ್ವಕ್ಕಾಗಿ ಒಂದು ದೇಶ ಇನ್ನೊಂದು ದೇಶದೊಂದಿಗೆ ಸಂಬಂಧ ಹೊಂದಲೇಬೇಕಾಗಿದೆ ಬೇಕಾಗಿದೆ ಇಲ್ಲಿ ಪ್ರಶ್ನೆ ಏನು ಕೇಳಿದಾನ ಅಂತಂದ್ರೆ ಅನ್ಯ ರಾಷ್ಟ್ರಗಳೊಂದಿಗೆ ಉತ್ತಮ ಬಾಂಧವ್ಯ ಅವಶ್ಯಕ ಯಾಕೆ ಬೇಕು ನಮಗೆ ಅಂತಂದ್ರೆ ಅದೇ ಹೇಳಿದಿವಲ್ಲ ಮನುಷ್ಯ ಸಂಘಜೀವಿ ಒಬ್ಬಂಟಿ ಆಗಿರಲ ಇರಲ್ಲ ಮನುಷ್ಯರನ್ನ ಒಳಗೊಂಡಿರ್ತಕ್ಕಂಥ ದೇಶ ಅದು ಕೂಡ ಸಂಘಜೀವಿ ಇದ್ದಂಗೆ ಬೇರೆ ದೇಶಗಳೊಂದಿಗೆ ಬಾಂಧವ್ಯವನ್ನ ಗಟ್ಟಿಗೊಳಿಸಿಕೊಳ್ಳೇಬೇಕು ಆ ಒಂದು ಕುಟುಂಬ ಬೇರೆ ಕುಟುಂಬದ ಜೊತೆ ಹೆಂಗ್ ವ್ಯವಹರಿಸಲಾರದೆ ಹೇಗೆ ಇರ್ಲಿಕ್ಕೆ ಸಾಧ್ಯ ಇಲ್ವೋ ಅದೇ ತರ ಒಂದು ರಾಷ್ಟ್ರ ಇತರ ರಾಷ್ಟ್ರಗಳೊಂದಿಗೆ ಸಂಬಂಧ ಬೆಳೆಸದೆ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ರಕ್ಷಣೆಯ ವಿಚಾರ ಆಗಿರ್ಬೋದು ಜ್ಞಾನದ ವಿಚಾರ ಆಗಿರ್ಬೋದು ತಂತ್ರಜ್ಞಾನದ ವಿಚಾರ ಆಗಿರ್ಬೋದು ಆಹಾರ ಆಗಿರ್ಬೋದು ಅಥವಾ ವ್ಯಾಪಾರ ಆಗಿರ್ಬೋದು ಜೊತೆಗೆ ಸ್ನೇಹ ಆಗಿರ್ಬೋದು ಈ ಎಲ್ಲಾ ಉದ್ದೇಶಗಳಿಗಾಗಿ ಮತ್ತೊಂದು ದೇಶದೊಂದಿಗೆ ಸಂಬಂಧ ಅತ್ಯವಶ್ಯಕವಾಗಿದೆ ಅಂತೇಳಿ ಬರಿಬಹುದು ಇನ್ನ ಸಂಭಾವನೆ ರಹಿತ ದುಡಿಮೆ ಎಂದರೇನು ಅಸಂಘಟಿತ ವಲಯದ ದುಡಿಮೆಗಾರರು ಎದುರಿಸುತ್ತಿರುವ ಸಾಮಾಜಿಕ ಭದ್ರತೆಯ ಸವಾಲನ್ನು ವಿವರಿಸಿ ಅಂತ ನೋಡ್ರಿ ಎರಡು ವಿಧಗಳು ಬರುತ್ತೆ ಒಂದು ಸಂಭಾವನೆ ಸಹಿತ ದುಡಿಮೆ ಇನ್ನೊಂದು ಸಂಭಾವನೆ ರಹಿತ ದುಡಿಮೆ ಅಂತೇಳಿ ಯಾವ ಕೆಲಸಕ್ಕೆ ನಿರ್ದಿಷ್ಟವಾದ ವೇತನ ಇರ್ತದೋ ಅದನ್ನು ಸಂಭಾವನೆ ಸಹಿತ ದುಡಿಮೆ ಅಂತ ಕರಿತೀವಿ ಯಾವ ಕೆಲಸಕ್ಕೆ ಅಥವಾ ಯಾವ ಒಂದು ದುಡಿಮೆಗೆ ನಿರ್ದಿಷ್ಟ ಪ್ರತಿಫಲ ಇರೋದಿಲ್ವೋ ಅದನ್ನು ನಾವೇನಂತ ಕರಿತೀವಿ ಸಂಭಾವನೆ ರಹಿತ ದುಡಿಮೆ ಅಂತ ಕರಿತೀವಿ ನೋಡ್ರಿ ಒಬ್ಬರ ದುಡಿಮೆಗೆ ಪ್ರತಿಯಾಗಿ ಯಾವುದೇ ರೀತಿಯ ಸಂಭಾವನೆ ಅಥವಾ ವಸ್ತುಗಳ ರೂಪದಲ್ಲಿ ಪ್ರತಿಫಲ ಇಲ್ಲದ ದುಡಿಮೆಯ ಚಟುವಟಿಕೆಗೆ ಸಂಭಾವನೆ ರಹಿತ ದುಡಿಮೆ ಅಂತ ಹೇಳ್ತಾರೆ ಇಲ್ಲಿ ಒಂದೇ ಪ್ರಶ್ನೆಯಲ್ಲಿ ಎರಡನ್ನ ಕೇಳಿದ್ದಾರೆ ಒಂದು ಸಂಭಾವನೆ ರಹಿತ ದುಡಿಮೆ ಅಂದ್ರೆ ಏನಂತ ಕೇಳಿದರೆ ಅಸಂಘಟಿತ ವಲಯದ ದುಡಿಮೆಗಾರರು ಎದುರಿಸ್ತಿರುವ ಸಾಮಾಜಿಕ ಭದ್ರತೆಯ ಸವಾಲನ್ನು ವಿವರಿಸಿ ಅಂತೇಳಿ ಈ ಸಂಭಾವನೆ ರಹಿತ ದುಡಿಮೆ ಸಂಭಾವನೆ ರಹಿತ ದುಡಿಮೆ ಅಂತೇಳಿ ದುಡಿಮೆ ಎರಡು ವಿಧಗಳು ಬಂದ್ರೆ ಸಂಘಟಿತ ವಲಯದ ದುಡಿಮೆಗಾರರು ಅಸಂಘಟಿತ ವಲಯದ ದುಡಿಮೆಗಾರರು ಅಂತೇಳಿ ಎರಡು ಬರುತ್ತೆ ಸಂಘಟಿತ ವಲಯದ ದುಡಿಮೆಗಾರನ ಯಾರಂತ ಕರಿತೀವಿ ಅಂತಂದ್ರೆ ಯಾರು ನಿರ್ದಿಷ್ಟವಾಗಿ ಕಾನೂನಿನ ಚೌಕಟ್ಟಿಗೆ ಒಳಪಟ್ಟಂತ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಾರೋ ಯಾರು ನಿರ್ದಿಷ್ಟ ವೇತನವನ್ನು ಪಡಿತಾರೋ ಯಾರು ಸೌಲಭ್ಯಗಳನ್ನು ಪಡಿತಾರೋ ಅವುಗಳನ್ನೆಲ್ಲ ನಾವು ಸಂಘಟಿತ ವಲಯದ ದುಡಿಮೆಗಾರರು ಅಂತ ಕರಿತೀವಿ ಆದರೆ ಕಾನೂನು ಚೌಕಟ್ಟು ಇಲ್ಲದ ನಿರ್ದಿಷ್ಟ ಸಂಭಾವನೆ ಇಲ್ಲದ ರಜೆ ಸೌಲಭ್ಯಗಳು ಅಥವಾ ವೈದ್ಯಕೀಯ ಸೌಲಭ್ಯಗಳು ಇಲ್ಲದಂತಹ ಒಂದು ವಲಯವನ್ನ ಅಸಂಘಟಿತ ವಲಯ ಅಂತ ಕರಿತೀವಿ ಅಸಂಘಟಿತ ವಲಯದ ದುಡಿಮೆಗಾರರು ಅಂತ ಕರಿತೀವಿ ಅವರು ಎದುರಿಸಿರ್ತಕ್ಕಂಥ ಸಾಮಾಜಿಕ ಭದ್ರತೆಯ ಸವಾಲನ್ನ ವಿವರಿಸಿ ಅಂತ ಕೇಳಿದ್ದಾರೆ ನೋಡಿ ಅಸಂಘಟಿತ ವಲಯದ ಕಾರ್ಮಿಕರಿಗೆ ನಿಗದಿತ ವೇತನದ ನಿರ್ದಿಷ್ಟತೆ ಇರುವುದಿಲ್ಲ ಸ್ಯಾಲ್ರಿ ಇರೋದಿಲ್ಲ ಫಿಕ್ಸೆಡ್ ಸ್ಯಾಲ್ರಿ ಇರೋದಿಲ್ಲ ಅವರಿಗೆ ಒಬ್ಬ ಶಿಕ್ಷಕನಿಗೆ ಇಪ್ಪತ್ತೆಂಟು ಸಾವಿರ ಬೇಸಿಕ್ ಇಂದ ಸ್ಯಾಲ್ರಿ ಅದ ಒಬ್ಬ ಎಫ್ ಡಿ ಎಗೆ ಮೂವತ್ತೈದು ಸಾವಿರ ಸ್ಯಾಲ್ರಿ ಅದ ಇದೇ ತರ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಇರೋದಿಲ್ಲ ಒಂದು ವಲದಾಗ ಇನ್ನೂರು ರೂಪಾಯಿ ಕೊಡ್ತಾರ ಇನ್ನೊಂದು ವಲದ್ ನಾನು ಮುನ್ನೂರು ರೂಪಾಯಿ ಬರ್ರಿ ನಾನು ಮುನ್ನೂರು ರೂಪಾಯಿ ಕೊಡ್ತೀನಿ ಬರ್ರಿ ಅಂತ ಕರೀತಾರೆ ಈ ತರ ಅಸಂಘಟಿತ ವಲಯದ ಕಾರ್ಮಿಕರಿಗೆ ನಿಗದಿತ ವೇತನದ ನಿರ್ದಿಷ್ಟತೆ ಇರೋದಿಲ್ಲ ಇನ್ನ ಆರೋಗ್ಯದ ಕುರಿತು ಭದ್ರತೆ ಕಡಿಮೆ ಅವರು ಕೆಲಸ ಮಾಡ್ತಿರ್ತಕ್ಕಂಥ ಸ್ಥಳದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಯಾರು ಜವಾಬ್ದಾರ ಆಗಿರೋದಿಲ್ಲ ಆದರೆ ಸರ್ಕಾರಿ ಸಂಘಟಿತ ವಲಯದ ಕಾರ್ಮಿಕರಲ್ಲಿ ಏನಾದರೂ ಆದರೆ ಆ ಸಂಘಟ ಆ ಸಂಘಟನೆ ಇರುತ್ತಲ್ಲ ಆ ಒಂದು ಸಂಸ್ಥೆ ಇರುತ್ತಲ್ಲ ಸಂಸ್ಥೆ ಅವರಿಗೆ ಪಾಲಿಸಿಗಳನ್ನು ವಿಮೆ 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 ಮಾಡಿಸ್ತಿರ್ತದೆ ಪಾಲಿಸಿಗಳನ್ನು ಮಾಡಿಸ್ತಿರ್ತದೆ ಜೊತೆಗೆ ಅವರಿಗೆ ಪಿ ಎಫ್ ಅಂತ ಮಾಡಿರ್ತಾರೆ ಭದ್ರತಾ ಹಣ ಅಂತ ಮಾಡಿರ್ತಾರೆ ಅವುಗಳನ್ನು ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದನ್ನ ಸಂಘಟಿತ ವಲಯದ ಕಾ ದುಡಿಮೆಗಾರರಿಗೆ ಕೊಡ್ತಾರ ಆದ್ರೆ ಅಸಂಘಟಿತ ವಲಯದ ದುಡಿಮೆಗಾರರಿಗೆ ಈ ಭದ್ರತೆ ಇರೋದಿಲ್ಲ ಆಮೇಲೆ ವಸತಿ ನಿಶ್ಚಿತವಾಗಿರೋದಿಲ್ಲ ನಾವು ನೋಡ್ರಿ ಈಗ ಅಲೆಮಾರಿಗಳಂತ ಬೆಂಗಳೂರಲ್ಲಿ ಕಟ್ಟಡ ಕೆಲಸ ಮಾಡ್ತಿರ್ತಕ್ಕಂಥವ್ರು ಸಾವಿರಾರು ಜನ ಸಿಗ್ತಾರ ಆದ್ರೆ ಅವ್ರು ಯಾರು ಸಂಘಟಿತ ಕಾರ್ಮಿಕರಲ್ಲ ಅವ್ರು ಅಸಂಘಟಿತ ಎಲ್ಲಿರ್ತಾರೇನೋ ರಾಜಾಜಿನಗರದ ಕೆಲಸ ಸಿಕ್ಕ ರಾಜಾಜಿನಗರ ಮಾಡ್ತಾರ ಅಲ್ಲಿ ಬಿಟ್ಟು ಜೆ ಪಿ ನಗರದಲ್ಲಿ ಕೆಲಸ ಇದೆ ಅಂತಂದ್ರೆ ಜೆ ಪಿ ನಗರಕ್ಕೆ ಹೋಗ್ತಾರ ಅವರ ವಸತಿಗೆ ನಿಶ್ಚಿತವಾಗಿರೋದಿಲ್ಲ ಇನ್ನು ಉದ್ಯೋಗದಲ್ಲಿ ದೌರ್ಜನ್ಯಗಳಾದರೆ ಬೆಂಬಲಿಸಲು ಸಂಘಟಿತ ವಲಯದಂತೆ ಗುಂಪುಗಳಿರುವುದಿಲ್ಲ ಅವರು ನಿರ್ವಹಿಸ್ತಕ್ಕಂಥ ಕೆಲಸ ಸ್ಥಳದಲ್ಲಿ ಏನಾದರೂ ದೌರ್ಜನ್ಯಗಳಾದರೆ ಅವ್ರನ್ನ ಬೆಂಬಲಿಸ್ಲಿಕ್ಕೆ ಯಾವುದೇ ಗುಂಪುಗಳಿರುವುದಿಲ್ಲ ಇಲ್ಲಿ ನಾವು ನೋಡ್ತಿರ್ತೀವಿ ಎಣ್ಣೆ ಬೆಳೆಗಾರರ ಸಂಘ ಅಂತ ಇದೆ ಹಾಲು ಮಾರಾಟಗಾರರ ಒಕ್ಕೂಟ ಅಂತ ಇದೆ ಆಮೇಲೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಅಂತ ಇದೆ ಆಮೇಲೆ ನಮಗೆ ಕಾನೂನುಗಳಿರ್ತದ ನಮ್ಮಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಸರ್ಕಾರಿ ನೌಕರಿಗೆ ಏನಾದರೂ ದೌರ್ಜನ್ಯಗಳಾದಾಗ ನಾವು ಹೋಗ್ಲಿಕ್ಕೆ ನಮಗೆ ಕೆ ಐ ಟಿ ಇದೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತಿದೆ ಆ ಥರದ ಒಂದು ವ್ಯವಸ್ಥೆ ಇದೆ ಆದರೆ ಅಸಂಘಟಿತ ವಲಯದ ದುಡಿಮೆಗಾರರಿಗೆ ಅವ್ರಿಗೇನಾದರೂ ದೌರ್ಜನ್ಯಗಳಾದರೆ ಯಾವುದೇ ರೀತಿಯ ಭದ್ರತೆ ಇಲ್ಲ ಇನ್ನು ಸ್ವಚ್ಛ ಕುಡಿಯುವ ನೀರು ಆಹಾರದ ಲಭ್ಯತೆ ಕೆಲಸ ಮಾಡಿಸಿಕೊಳ್ಳುವ ಸಂಸ್ಥೆಗಳಿಂದ ನೀಡಲಾಗುವುದಿಲ್ಲ ಅವರಿಗೆ ಬೇಕಾಗಿರ್ತಕ್ಕಂಥ ಕುಡಿಯೋ ನೀರು ಅವರೇ ನೀರು ತರ್ತಿರ್ತಾರ ಅವರೇ ಆಹಾರದ ಒಂದು ತಂದುಕೊತಿರ್ತಾರೆ ಆದರೆ ಸಂಘಟಿತ ವಲಯದ ಕಾರ್ಮಿಕರಿಗೆ ಅವರು ತಮ್ಮ ಹಕ್ಕುಗಳನ್ನು ಕೇಳಿ ಪಡಿಬೋದು ಅವರು ಅವರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇಟ್ಟಿರಬೇಕು ನೀವು ನೋಡ್ರಿ ಯಾವುದಾದ್ರು ಗೌರ್ಮೆಂಟ್ ಆಫೀಸಿಗೆ ಹೋಗಿದ್ವಿ ಅಂತಂದ್ರೆ ಅಲ್ಲಿ ಫಿಲ್ಟರ್ ನೀರನ್ನು ಇಟ್ಟಿರ್ತಾರೆ ಈ ಥರದ ಒಂದು ಸೌಲಭ್ಯಗಳು ಅಸಂಘಟಿತ ವಲಯದ ದುಡಿಮೆಗಾರರಿಗೆ ಇರೋದಿಲ್ಲ ಇನ್ನು ರಜೆ ವೈದ್ಯಕೀಯ ಸೌಲಭ್ಯಗಳಿರೋದಿಲ್ಲ ನೋಡ್ರಿ ನಮ್ಮ ಸಂಘಟಿತ ವಲಯದ ದುಡಿಮೆಗಾರರಾಗಿದ್ರೆ ಅವರಿಗೆ ಹೆರಿಗೆ ರಜೆ ಸಿಗುತ್ತೆ ಅವರಿಗೆ ಹದಿನೈದು ದಿನಗಳ ಸಿ ಎಲ್ ಸಿಗುತ್ತೆ ಮೂವತ್ತು ದಿನಗಳ ಗಳಿಕೆ ರಜೆ ಸಿಗುತ್ತೆ ಮತ್ತೆ ಅಧ್ಯಯನದ ರಜೆ ಸಿಗುತ್ತೆ ಆದರೆ ಅಸಂಘಟಿತ ವಲಯದ ದುಡಿಮೆಗಾರರಿಗೆ ಈ ಯಾವುದೇ ರಜೆಗಳಿರುವುದಿಲ್ಲ ಇನ್ನು ವೈದ್ಯಕೀಯ ಸೌಲಭ್ಯ ಸಂಘಟಿತ ವಲಯದ ದುಡಿಮೆಗಾರರಿಗೆ ಏನಾದರೂ ಆದರೆ ಪಿ ಎಫ್ ಅಮೌಂಟ್ ಇರ್ತದ ಮೆಡಿಕಲ್ ಕ್ಲೇಮ್ ಇರ್ತದ ಅವರು ತಾವು ಏನು ಮಾಡ್ಬೋದು ಆ ಸೌಲಭ್ಯಗಳನ್ನು ಪಡಿಬೋದು ಬಟ್ ಅಸಂಘಟಿತ ವಲಯದ ದುಡಿಮೆಗಾರರಿಗೆ ಇವು ಯಾವುದೇ ರೀತಿಯ ಸೌಲಭ್ಯಗಳಿರೋದಿಲ್ಲ ಹೀಗಾಗಿ ಅವರ ಸಾಮಾಜಿಕ ಭದ್ರತೆ ಸವಾಲುಗಳು ಅಂತಂದರೆ ಈ ಎಲ್ಲ ಸಮಸ್ಯೆಗಳನ್ನು ಅವರು ಎದುರಿಸ್ತಿದ್ದಾರೆ ಅಂತ ಹೇಳಿ ನಾವು ನಾಲ್ಕು ಮಾರ್ಕ್ಸಿಗೆ ಇದನ್ನ ಬರೀಬಹುದು ಇನ್ನ ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳ್ಯಾವು ಇದು ಪಾಠದಲ್ಲಿದೆ ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು ಯಾವುವು ಅಂತ ನೋಡ್ರಿ ಒಂದು ರಾಷ್ಟ್ರವು ಅನ್ಯ ರಾಷ್ಟ್ರದೊಂದಿಗೆ ಇಟ್ಟುಕೊಳ್ತಕ್ಕಂಥ ಸಂಬಂಧವನ್ನ ವಿದೇಶಾಂಗ ಎನ್ನಲಾಗಿದೆ ನಾವು ಅವಾಗ್ಲೇ ನೋಡಿದಿವಲ್ಲ ವಿದೇಶಾಂಗ ಅಥವಾ ಬೇರೆ ದೇಶದೊಂದಿಗೆ ಸಂಬಂಧದ ಅವಶ್ಯಕತೆ ಯಾಕಿದೆ ಅಂತ ಪ್ರಶ್ನೆ ನೋಡಿದಿವಲ್ಲ ಆ ಪ್ರಶ್ನೆಯ ಮುಂದುವರೆದ ಭಾಗ ಇದು ಒಂದು ರಾಷ್ಟ್ರವು ಅನ್ಯ ರಾಷ್ಟ್ರದೊಂದಿಗೆ ಇಟ್ಟುಕೊಳ್ಳುವ ಸಂಬಂಧವನ್ನ ವಿದೇಶಾಂಗ ಎನ್ನಲಾಗಿದೆ ವಿದೇಶಾಂಗ ನೀತಿ ಎನ್ನಲಾಗಿದೆ ವಿಶ್ವವನ್ನೇ ಕುಟುಂಬವೆಂದು ಪರಿಗಣಿಸುವ ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು ಈ ಕೆಳಗಿನಂತಿವೆ ಅಂತ ಬರೀಬಹುದು ಪ್ರಶ್ನೆ ಅರ್ಥ ಮಾಡ್ಕೊಳ್ರಿ ಮೂಲಭೂತ ಅಂಶಗಳು ಯಾವುವು ಅಂತ ಕೇಳಿದಾನೆ ಮೂಲಭೂತ ಅಂಶಗಳ ಯಾವುವು ಅಂತ ಮೂಲಭೂತ ಅಂಶಗಳು ಯಾವ್ಯಾವು ಯಾವ್ಯಾವು ಅಷ್ಟೇ ಕೇಳೋಣ ಮೂಲಭೂತ ಅಂಶಗಳನ್ನ ವಿವರಿಸಿ ಅಂತ ಕೇಳಿಲ್ಲ ಮೂಲಭೂತ ಅಂಶಗಳನ್ನ ಪಟ್ಟಿ ಮಾಡಿ ಅಂತ ಕೇಳಿದಾನೆ ಮೂಲಭೂತ ಅಂಶಗಳ ಕುರಿತು ಬರೀರಿ ಅಂತ ಕೇಳಿಲ್ಲ ಮೂಲಭೂತ ಅಂಶಗಳ ಆವು ಯಾವ್ಯಾವು ಅಂತ ಕೇಳಿದರೆ ಅಷ್ಟೇ ಬರೀಬೇಕು ನೋಡ್ರಿ ಒಂದು ಪಂಚಶೀಲ ತತ್ವಗಳು ಮೂಲಭೂತ ಭಾರತ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳಲ್ಲಿ ಒಂದೇದ್ದು ಪಂಚಶೀಲ ತತ್ವಗಳು ಪಂಚಶೀಲ ತತ್ವಗಳು ಏನು ಅಂತಂದರೆ ಆ ಚೀನಾ ಅಧ್ಯಕ್ಷ ಮತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಮಧ್ಯೆ ಸಾರಿ ಭಾರತದ ಪ್ರಧಾನಮಂತ್ರಿ ಪ್ರಥಮ ಪ್ರಧಾನಮಂತ್ರಿ ಪಂಡಿತ್ ನೆಹರು ಅವರ ಮಧ್ಯೆ ಆಗಿರ್ತಕ್ಕಂಥ ಒಂದು ಒಪ್ಪಂದಗಳವು ಪಂಚಶೀಲ ತತ್ವಗಳು ಅಂತ ಕರಿತೀವಿ ಇಷ್ಟೇ ಬರೆದರೆ ಸಾಕು ಅವರು ಏನಾದರೂ ವಿವರಿಸಿ ಅಂತಂದಾಗ ಭಾರತ ಮತ್ತು ಚೀನಾ ಮಧ್ಯೆ ಆಗಿರ್ತಕ್ಕಂಥ ಒಂದು ಒಪ್ಪಂದದ ಫಲಶ್ರುತಿ ಪಂಚತತ್ವಗಳು ಈ ಪಂಚತತ್ವಗಳು ಏನು ಹೇಳ್ತವೆ ಒಂದು ರಾಷ್ಟ್ರವನ್ನು ಇನ್ನೊಂದು ರಾಷ್ಟ್ರವನ್ನು ಗೌರವಿಸಬೇಕು ಅಂದರೆ ಭಾರತದ ಸೌರಭತ್ವ ಸಾರ್ವಭೌಮತ್ವವನ್ನು ಚೀನಾ ಗೌರವಿಸ್ಬೇಕು ಚೀನಾದ ಸಾರ್ವಭೌಮತ್ವವನ್ನು ಭಾರತ ಗೌರವಿಸ್ಬೇಕು ಪರಸ್ಪರ ಹಸ್ತಕ್ಷೇಪ ಮಾಡದೇ ಇರತಕ್ಕಂಥದ್ದು ಚೀನಾದ ವ್ಯವಹಾರದಲ್ಲಿ ಭಾರತ ತಲೆ ಹಾಕದೇ ಇಲ್ಲ ಭಾರತದ ವ್ಯವಹಾರದಲ್ಲಿ ಚೀನಾ ತಲೆ ಹಾಕಬಾರದು ಅಂತ ಆಮೇಲೆ ಪರಸ್ಪರ ಆಕ್ರಮಣ ಮಾಡೋದಿರುವುದು ಈಗಲೂ ಇದೆ ಭಾರತ ಮತ್ತು ಚೀನಾ ಮಧ್ಯೆ ಸಂಘರ್ಷ ಈಗಲೂ ಇದೆ ಪಂಚಶೀಲ ತತ್ವಗಳು ಒಪ್ಪಂದ ಅವಾಗೇ ಆದರೂ ಕೂಡ ಪಂಚಶೀಲ ತತ್ವ ಒಪ್ಪಂದ ಆಗಿ ಸ್ವಲ್ಪ ದಿನದಲ್ಲಿ ಚೀನಾ ಭಾರತದ ಮೇಲೆ ದಾಳಿ ಮಾಡಿತ್ತು ಪಂಚಶೀಲ ತತ್ವಗಳು ಇನ್ನು ಆಲಿತ್ತ ನೀತಿ ಆಲಿತ್ತ ನೀತಿ ಅಂತಂದ್ರೆ ಎರಡನೇ ಮಹಾಯುದ್ಧ ಆದ ಸಂದರ್ಭದಲ್ಲಿ ಜಗತ್ತಿನಲ್ಲಿ ಶಕ್ತಿ ರಾಷ್ಟ್ರಗಳು ದುರ್ಬಲ ರಾಷ್ಟ್ರಗಳು ಅಂತ ಈ ಎರಡು ಸಂಘಟನೆ ಒಂದು ಶಕ್ತಿಮಣ ರಾಷ್ಟ್ರಗಳು ಇನ್ನೊಂದು ದುರ್ಬಲ ರಾಷ್ಟ್ರಗಳು ಅಂತ ಎರಡು ವಿಂಗಡಣೆ ಆಯಿತು ಶೀತಲ ಸಮರ ಅಂತ ಕರಿತೀವಲ್ಲ ಆ ಸಂದರ್ಭದಲ್ಲಿ ಯಾವುದೇ ಬಣದಕ್ಕೆ ಸೇರದನ್ನೆ ತಟಸ್ಥವಾಗಿರ್ತಕ್ಕಂಥ ಒಂದು ತಟಸ್ಥವಾಗಿರ್ತಕ್ಕಂತಹ ಒಂದು ನೀತಿಯನ್ನ ಆಲಿಪ್ತ ನೀತಿ ಅಂತ ಕರೀತಾರೆ ಈ ಆಲಿತ್ತ ನೀತಿಯ ಜನಕ ನೆಹ್ರೂ ಆಗಿದ್ದಾರೆ ಅಂದ್ರೆ ದಕ್ಷಿಣ ಆಫ್ರಿಕಾ ಮತ್ತೆ ಈಜಿಪ್ತು ಇಂಡೋನೇಷ್ಯಾ ಈ ಮೂರು ಮತ್ತೆ ಭಾರತ ಸೇರ್ಕೊಂಡು ಆಲಿತ್ತ ನೀತಿಯನ್ನ ಮಾಡ್ತಾರೆ ಅಂದ್ರೆ ಇವರು ಪ್ರಬಲ ಬಣಗಳಿಗೆ ಸೇರಲಾರದೆ ತಟಸ್ಥವಾಗಿರ್ತಕ್ಕಂಥ ಬಣ ಅದು ಆಲಿಪ್ತ ನೀತಿ ಭಾರತ ಇವತ್ತಿಗೂ ಕೂಡ ತನ್ನ ವಿದೇಶಾಂಗ ನೀತಿಯಲ್ಲಿ ಆಳಿತ್ತ ನೀತಿಯನ್ನೇ ಬಳಸ್ತಾ ಇದೆ ಅವರು ಯಾವತ್ತೂ ಒಂದು ದೇಶ ನೀವು ನೋಡಿರ್ಬೋದು ಎಕ್ಸಾಂಪಲ್ ಮೊನ್ನೆ ಅಫ್ಘಾನಿಸ್ತಾನ ಮೇಲೆ ಕಾವ ದಾಳಿ ಆಯಿತು ಅಫ್ಘಾನಿಸ್ತಾನದು ಟೆರರಿಸ್ಟ್ಗಳಿಂದಾಗಿ ಅಲ್ಲಿ ಸರ್ಕಾರ ಬಂತು ಅಫ್ಘಾನಿಸ್ತಾನವನ್ನು ಬೆಂಬಲಿಸಲಿಲ್ಲ ಅವರು ಅದಕ್ಕೆ ಕಮೆಂಟು ಕೊಡಲಿಲ್ಲ ರಷ್ಯಾ ಮತ್ತು ಉಕ್ರೇನ್ ಮಧ್ಯೆ ಆಗಿರತಕ್ಕಂಥ ಯುದ್ಧ ನೋಡ್ತಿದಾರೆ ನೀವು ಯುದ್ಧ ಈಗಲೂ ನಡೆದಿದೆ ಅಲ್ಲಿ ಅದು ರಷ್ಯದ ಪರವಾಗಿ ಹೋಗ್ಲಿಲ್ಲ ಉಕ್ರೇನ್ ಪರವಾಗಿ ಹೋಗ್ಲಿಲ್ಲ ತಟಸ್ಥವಾಗಿತ್ತು ಹೀಗಾಗಿ ಉಕ್ರೇನ್ ಸಿಟ್ಟು ಅದನ್ನ ಆಲಿಪ್ತ ನೀತಿ ಅಂತ ಕರೀತಾರೆ ಆಲಿಪ್ತ ನೀತಿ ಇನ್ನು ವಸಾತುಶಾಹಿತ್ವಕ್ಕೆ ವಿರೋಧ ಮೊದಲು ಏನಾಗಿತ್ತು ಅಂತಂದ್ರೆ ವಸಾತುಶಾಹಿ ಒಂದು ದೇಶ ಇನ್ನೊಂದು ದೇಶದ ಮೇಲೆ ದಾ ದಾಳಿ ಮಾಡಿ ಆ ದೇಶವನ್ನ ತನ್ನ ಒಂದು ಅನುಷ್ಠಾನದ ರಾಷ್ಟ್ರ ಆಗಿಟ್ಕೊಂತಿತ್ತು ನೋಡ್ರಿ ಇಂಗ್ಲೆಂಡು ಭಾರತವನ್ನ ತನ್ನ ವಸಾತುಶಾಹಿ ದೇಶವನ್ನಾಗಿಸ್ಕೊಂಡಿತ್ತು ಈಗಲೂ ಭಾರತ ವಸಾತು ಶಾಹಿತ್ವನೋ ವಿರೋಧಿಸುತ್ತ ನಮ್ಮ ಭಾರತದ ಮನಸ್ಥಿತಿ ಏನಂದ್ರೆ ನಾವು ಇನ್ನೊಬ್ಬರ ಮೇಲೆ ದಾಳಿ ಹೋಗಲ್ಲ ನಮ್ಮ ಮೇಲೆ ಇನ್ನೊಬ್ರು ದಾಳಿ ಮಾರು ಮಾಡಬೇಡ್ರಿ ನಾವು ಇನ್ನೊಬ್ಬರ ಮೇಲೆ ದಾಳಿ ಮಾಡಲ್ಲ ಮೇಲೆ ಇನ್ನೊಬ್ರು ದಾಳಿ ಮಾಡಬೇಡ್ರಿ ವಸಾಹತುಶಾಹಿತ್ವಕ್ಕೆ ವಿರೋಧ ಆಮೇಲೆ ವರ್ಣಭೇದ ನೀತಿಗೆ ವಿರೋಧ ಇಡೀ ಪ್ರಪಂಚದಲ್ಲಿ ವರ್ಣಭೇದ ನೀತಿಗೆ ಸಂಬಂಧಪಟ್ಟಂತೆ ಮೊದಲು ಧ್ವನಿ ಎತ್ತಿರತಕ್ಕಂಥ ದೇಶ ಅದು ಭಾರತ ವರ್ಣಭೇದಿ ನೀತಿಗೆ ವಿರೋಧ ಡಾಕ್ಟರ್ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಇದ್ದಾಗ ಈ ವರ್ಣಭೇದ ನೀತಿಯನ್ನ ಅನುಭವಿಸ್ತಾರೆ ಅವರು ವರ್ಣಭೇದ ನೀತಿಯನ್ನ ದಕ್ಷಿಣ ಆಫ್ರಿಕಾದ ನೆಲ್ಸನ್ ಮಂಡೆಲ್ ಅವರು ಕೂಡ ಅನುಭವಿಸಿದ್ರು ಇನ್ನ ನಿಶಸ್ತ್ರೀಕರಣ ನಿಶಸ್ತ್ರೀಕರಣ ಅಂತಂದ್ರೆ ಯಾವುದೇ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಳ್ಳದೆ ಇರತಕ್ಕಂಥದ್ದು ಭಾರತದ ಉದ್ದೇಶ ಅದೇ ಶಾಂತಿಯ ಉದ್ದೇಶಕ್ಕಾಗಿ ನಿಶಸ್ತ್ರೀಕರಣ ಶಸ್ತ್ರೀಕರಣ ಇರಲಿ ಆದ್ರೆ ಯುದ್ಧ ಮಾಡಲಿಕ್ಕೆ ಬೇರೆ ದೇಶದ ಮೇಲೆ ದಾಳಿ ಮಾಡಲಿಕ್ಕೆ ಶಸ್ತ್ರೀಕರಣವನ್ನು ಭಾರತ ವಿರೋಧಿಸುತ್ತೆ ಅಂದ್ರೆ ಭಾರತದ ಒಂದು ನೀತಿ ಏನು ಅಂತಂದ್ರೆ ನಿಶಸ್ತ್ರೀಕರಣ ಯಾವುದೇ ರೀತಿಯ ಯುದ್ಧಗಳನ್ನು ಅಂದರೆ ಅಣುಬಾಂಬ್ಗಳನ್ನಾಗಿರ್ಬೋದು ಆ ಈಗಲೂ ಇದೆ ಜಗಳ ಇದೆ ಗೆ ಸಂಬಂಧಪಟ್ಟಂತೆ ಈಗಲೂ ಇದೆ ಭಾರತ ಎನ್ ಪಿ ಟಿಗೆ ಸಹಿ ಹಾಕಿಲ್ಲ ಅದರ ಉದ್ದೇಶ ಏನು ಅಂತಂದ್ರೆ ನಾವು ನಮ್ಮ ರಕ್ಷಣೆಗಾಗಿ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡಿದ್ವಿ ಆದರೆ ಇನ್ನೊಬ್ಬರ ಮೇಲೆ ದಾಳಿ ಮಾಡೋಕ್ಕಲ್ಲ ಅಂತ ಹೇಳಿ ಭಾರತ ಪ್ರತಿಪಾದಿಸುತ್ತೆ ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು ಯಾವುವು ಅಂತ ಕೇಳಿದ್ರೆ ಒಂದು ಪಂಚಶೀಲ ತತ್ವಗಳು ಆಲಿಪ್ತ ನೀತಿ ವಸಾತುಶಾಹಿತ್ವಕ್ಕೆ ವಿರೋಧ ವರ್ಣಭೇದ ನೀತಿಗೆ ವಿರೋಧ ಮತ್ತು ನಿಶಸ್ತ್ರೀಕರಣ ಇನ್ನ ವರ್ಣಭೇದ ನೀತಿ ಮಾನವತ್ವವಾದಕ್ಕೆ ವಿರೋಧವಾಗಿದೆ ಸಮರ್ಥಿಸಿ ಅಂದ್ರೆ ಮಾನವತಾವಾದಕ್ಕೆ ಇದು ವಿರೋಧ ವರ್ಣಭೇದ ನೀತಿ ನಾವು ದಕ್ಷಿಣ ಆಫ್ರಿಕಾದಲ್ಲಿ ಕಾಣ್ತೀವಿ ಆಫ್ರಿಕಾದಲ್ಲಿ ವರ್ಣಭೇದ ನೀತಿ ಹೆಚ್ಚಿತ್ತು ಇದು ಮಾನವತ್ವವಾದಕ್ಕೆ ವಿ ವಿರೋಧವಾಗಿದೆ ನೋಡ್ರಿ ಒಂದು ಜನಾಂಗದ ಅಥವಾ ವರ್ಣದ ಜನ ಸಮುದಾಯ ಇನ್ನೊಂದು ಜನಾಂಗ ಅಥವಾ ವರ್ಣದ ಸಮುದಾಯವನ್ನು ತಮಗಿಂದ ಕೀಳು ಎಂದು ಭಾವಿಸಿ ಅವರನ್ನ ಕಡೆಗಣಿಸುವುದು ಅಥವಾ ಕೀಳಾಗಿ ಕಾಣುವುದು ವರ್ಣಭೇದ ನೀತಿ ಎನ್ನಲಾಗಿದೆ ನೋಡ್ರಿ ಕರಿಯರು ಬಿಳಿಯರು ಆಫ್ರಿಕಾದಲ್ಲಿ ಇರ್ತಕ್ಕಂಥವರು ಸಹಜವಾಗಿ ನಿನ್ನ ಜಿಯೋಗ್ರಫಿಕ್ ಚಾ ಜಿಯೋಗ್ರಫ್ ಪಾಠದಲ್ಲಿ ನೋಡ್ತಾ ಇದ್ವಿ ಸಮಭಾಜಕ ವೃತ್ತ ಅಥವಾ ಕೇಂದ್ರೀಯ ಖಂಡ ಆಗಿರೋ ಕಾರಣಕ್ಕಾಗಿ ಅಲ್ಲಿ ಸೂರ್ಯನ ಕಿರಣಗಳು ನೇರ ಬೀಳೋದ್ರಿಂದಾಗಿ ಅಲ್ಲಿರ್ತಕ್ಕಂಥ ಜಿಯೋಗ್ರಫಿಕಲ್ ಲೊಕೇಶನ್ ಇಂದಾಗಿ ಅವರು ಕಪ್ಪು ಜನಾಂಗ ಅಮೇರಿಕ ಯುರೋಪಿಯನ್ಯರು ಹೆಚ್ಚು ಕಡಿಮೆ ಅವರು ಬಿಳಿ ಜನಾಂಗ ಕಪ್ಪು ಜನರನ್ನ ಕೀಳಾಗಿ ಕಾಣ್ತಾ ಇದ್ರು ಬಣ್ಣದ ಆಧಾರದ ಮೇಲೆ ವರ್ಣದ ಆಧಾರದ ಮೇಲೆ ಇಲ್ಲಿ ಅದೇ ಹೇಳುತ್ತಾ ಒಂದು ಜನಾಂಗದ ಅಥವಾ ವರ್ಣದ ಜನ ಸಮುದಾಯ ಇನ್ನೊಂದು ಜನಾಂಗ ಅಥವಾ ವರ್ಣದ ಸಮುದಾಯವನ್ನ ತಮಗಿಂತ ಕೀಳೆಂದು ಭಾವಿಸಿ ಅವರನ್ನ ಕಡೆಗಣಿಸುವುದು ಅಥವಾ ಕೀಳಾಗಿ ಕಾಣುವುದು ವರ್ಣಭೇದ ನೀತಿ ಎನ್ನಲಾಗಿದೆ ಈ ನೀತಿಯಿಂದಾಗಿ ಅಮಾನವೀಯ ಮತ್ತು ಈ ನೀತಿ ಅಮಾನವೀಯ ಘಟನೆ ಅದು ಇದರಿಂದಾಗಿ ಮಾನವೀಯ ಹಕ್ಕುಗಳ ಉಲ್ಲಂಘನೆಯಾಗಿ ವಿಶ್ವ ಶಾಂತಿ ಸಹಬಾಳ್ವೆಗೆ ಮಾರಕವಾಗುತ್ತದೆ ನೋಡ್ರಿ ಅಮೆರಿಕದಲ್ಲಿ ಆದಂಥ ಘಟನೆಗಳು ಭಾರತಕ್ಕೂ ಪ್ರಭಾವ ಬೀರುತ್ತದೆ ಭಾರತದಲ್ಲಿ ಆದಂಥ ಘಟನೆಗಳು ಚೀನಾದಲ್ಲೂ ಪ್ರಭಾವ ಬೀರುತ್ತದೆ ಈ ಥರ ಈ ವರ್ಣಭೇದಿ ನೀತಿಯಿಂದಾಗಿ ಆಗ್ತಕ್ಕಂಥ ಒಂದು ಅಮಾನವೀಯತೆ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿ ವಿಶ್ವ ಶಾಂತಿ ಮತ್ತು ಸಹಬಾಳ್ವೆಗೆ ಮಾರಕಾಗುತ್ತದೆ ಇನ್ನು ಮನುಷ್ಯ ಮನುಷ್ಯರ ಮಧ್ಯೆ ಘರ್ಷಣೆಗೆ ಎಡೆ ಮಾಡಿಕೊಡುತ್ತದೆ ಈ ಬಿಳಿನ ಕರಿ ಅಂತೇಳಿ ಘರ್ಷಣೆಗೆ ಎಡೆ ಮಾಡಿಕೊಡುತ್ತದೆ ಕೀಳೆಂದು ಭಾವಿಸಿ ಅವರ ಮೇಲೆ ದಬ್ಬಾಳಿಕೆಗೆ ದೌರ್ಜನ್ಯಕ್ಕೆ ಕಾರಣ ಆಗ್ತದೆ ಅಮೆರಿಕದಲ್ಲೂ ನೋಡ್ತಾ ಇದೀವಲ್ಲ ಕೆಲವೊಂದು ಘಟನೆಗಳಾದವಲ್ಲ ಈ ಕೀಳಂದು ಭಾವಿಸಿ ಅವ್ರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಕಾರಣ ಆಗ್ತದೆ ಅದನ್ನೇ ನಾವು ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಕರಿತೀವಿ ಮನುಕೂಲದ ವಿನಾಶಕ್ಕೆ ನಾಂದಿ ಹಾಡುತ್ತದೆ ಇದು ಹೆಚ್ಚಾದ್ರೆ ನೋಡ್ರಿ ಇಡೀ ಜಗತ್ತಲ್ಲಿ ಎಲ್ಲರೂ ಒಂದೇ ಬಣ್ಣ ಇಲ್ಲ ಎಲ್ಲರೂ ಬೇರೆ ಬೇರೆ ಬಣ್ಣ ಇದ್ದಾರೆ ಆತರ ಏನಾದರೂ ವರ್ಣಭೇದಿ ನೀತಿಯ ಘರ್ಷಣೆ ಶುರುವಾದ್ರೆ ಮನುಕೂಲದ ವಿನಾಶಕ್ಕೆ ನಾಂದಿ ಹಾಡುತ್ತದೆ ಹೀಗಾಗಿ ಮಾನತ್ವ ಮಾನವತ್ವಕ್ಕೆ ಈ ನೀತಿಯು ವಿರೋಧವಾಗಿದೆ ಅಂತೇಳಿ ಮೂರ್ ಮಾರ್ಚ್ ನಾವು ಬರೀಬಹುದು ಇನ್ನ ಮಹಿಳೆಯರ ಸ್ಥಾನಮಾನ ಉತ್ತಮ ಉತ್ತಮ ನಿಮ್ಮ ಸಲಹೆಗಳೇನು ನೋಡ್ರಿ ಈ ಪ್ರಶ್ನೆ ಪುಸ್ತಕದಲ್ಲೂ ಸಿಕ್ಕಲ್ಲ ಈ ಪ್ರಶ್ನೆ ಪುಸ್ತಕದಲ್ಲೂ ಸಿಕ್ಕ ಉತ್ತರ ಸಿಕ್ಕಲ್ಲ ಈ ಈ ಪ್ರಶ್ನೆಗೆ ಇಂಥ ಮಾಡ್ತಾವಂತಂದ್ರೆ ನಮ್ಮಲ್ಲಿ ಈ ವ್ಯವಸ್ಥೆ ಬಗ್ಗೆ ಮಹಿಳೆಯರ ಬಗ್ಗೆ ನಮ್ಮ ಹತ್ರ ಇರ್ತಕ್ಕಂಥ ದೃಷ್ಟಿಕೋನ ಏನು ಅಂತ ಪರೀಕ್ಷೆ ಮಾಡತಕ್ಕಂಥ ಪ್ರಶ್ನೆಗಳು ಕೆಲವೊಂದು ಪ್ರಶ್ನೆಗಳು ಹಂಗೆ ಇರ್ತದ ವಿಶೇಷವಾಗಿ ಬರ್ತದೆ ನಮ್ಮಲ್ಲಿ ಏನ್ ತಿಳುವಳಿಕೆ ಆದಂತ ಅನ್ನೋದನ್ನ ನಾವಲ್ಲಿ ಸಾಬೀತು ಮಾಡ್ಬೇಕು ಜೊತೆಗೆ ನಾವು ಬರ್ದಿರ್ತಕ್ಕಂಥ ಉತ್ತರ ಮೌಲ್ಯಮಾಪನೆಗೆ ಸೆಟಿಸ್ಫೈ ಅನ್ಸ್ಬೇಕು ಆ ತರದ ಇರ್ತದ ಇಲ್ಲಿ ನೋಡ್ರಿ ಮಹಿಳೆಯರ ಸ್ಥಾನಮಾನ ಪಡಿಸಲು ನಿಮ್ಮ ಸಲಹೆಗಳೇನು ಮಹಿಳೆ ನಿಸರ್ಗದ ವಿಶೇಷ ರಚನೆ ಇವತ್ತು ಅಮ್ಮಂದಿರ ದಿನ ನಿಮ್ಗೆಲ್ಲರಿಗೂ ಇದ್ ಕಲ್ಪನೆ ಗೊತ್ತಾಗುತ್ತೆ ಅನ್ಕೊಂತೀನಿ ಮಹಿಳೆ ನಿಸರ್ಗದ ವಿಶೇಷ ರಚನೆ ಅಮ್ಮ ಇದ್ರೇನೆ ಮನೆ ಹೆಣ್ಮಕ್ಳು ಮನೆ ಸ್ತ್ರೀ ಪುರುಷ ಸಮಾನರು ಎಂಬ ತಿಳುವಳಿಕೆ ಸಾಮಾನ್ಯವಾಗಬೇಕಾದು ಇಂದಿನ ಅಗತ್ಯತೆ ಅವಶ್ಯಕತೆ ಐತೆ ಸ್ತ್ರೀ ಪುರುಷ ಸಮಾನರು ಇಬ್ರು ಹೆಣ್ಣು ನಾನು ಗಂಡು ಅನ್ನೋದು ಹೋಗ್ಬೇಕು ಹೀಗಾಗಿ ಮಹಿಳೆಯರ ಸ್ಥಾನಮಾನ ಉತ್ತಮ ಪಡಿಸಲು ನನ್ನ ಸಲಹೆಗಳೇನೆಂದರೆ ನೋಡ್ರಿ ಹಳ್ಳಿಗಳಲ್ಲಿ ನಡೆಯುವ ಬಾಲ್ಯ ವಿವಾಹಗಳನ್ನ ಕಟ್ಟುನಿಟ್ಟಾಗಿ ತಡೆಯಲು ಲಗ್ನ ಪತ್ರಿಕೆ ಪ್ರಿಂಟ್ ಹಾಕಿಸಲು ಜನ್ಮ ಪ್ರಮಾಣ ಪತ್ರವನ್ನು ಕಡ್ಡಾಯಗೊಳಿಸಬೇಕು ನೀವು ಅನ್ಬೋದು ಇದು ಅದು ಏನಾಗುತ್ತಂದ್ರೆ ಇಲ್ಲಿ ಕೇಳಿದಾರ ನಿಮ್ಮ ಸಲಹೆಗಳಂತ ಕೇಳಿದಾರ ನಾವು ಅದನ್ನು ವಿಶೇಷವಾದ ಸಲಹೆಗಳನ್ನು ಕೊಡಬೇಕು ಹೌದಲ್ಲ ನೋಡ್ರಿ ಲಗ್ನ ಪತ್ರ ಪ್ರಿಂಟ್ ಹಾಕ್ಲಾರ್ದಂತೂ ಮದುವೆ ಮಾಡಲ್ಲ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಲಗ್ನ ಪತ್ರ ಪ್ರಿಂಟ್ ಮತ್ತೆ ಲವ್ ಮ್ಯಾರೇಜ್ಗಳಾಗ್ತದೆ ಆ ಮತ್ತು ಬೇರೆ ಆದರೆ ಎಂಥ ಮದುವೆ ಮಾಡ್ತೀವಿ ಅಂತಂದ್ರು ಲಗ್ನ ಪತ್ರಿಕೆನ ಪ್ರಿಂಟ್ ಹಾಕಿ ಹಾಕ್ತೀವಿ ಯಾಕಂದ್ರೆ ಅದೊಂಥರ ಆಮಂತ್ರಣ ಪತ್ರಿಕೆ ಏನು ಮಾಡಬೇಕು ಅಂತಂದ್ರೆ ನಿಮ್ಮ ವಿಚಾರ ಇದು ನಿಮ್ಮ ಸಲಹೆ ಅಂತ ಕೇಳಿದಾರಲ್ಲ ನಿಮ್ಮ ಸಲಹೆ ಇದು ಲಗ್ನಪತ್ರಿಕೆ ಪ್ರಿಂಟ್ ಹಾಕಿಸಲು ಜನ್ಮ ಪ್ರಮಾಣ ಪತ್ರವನ್ನು ಕಡ್ಡಾಯಗೊಳಿಸ್ಬೇಕು ಕಂಪಲ್ಸರಿ ಲಗ್ನ ಪತ್ರ ಪ್ರಿಂಟ್ ಹಾಕಂಥ ಸಂಸ್ಥೆಗಳಿಗೆ ಜನ್ಮ ಪ್ರಮಾಣ ಪತ್ರ ನಾಳೆ ಅವ್ರೇನಾದರೂ ಅದು ಚಿಕ್ಕ ಮಗುವಾಗಿತ್ತು ಅನ್ನೋದಾಗಿದ್ದರೆ ನಾವು ಲಗ್ನ ಪತ್ರಿಕೆ ಪ್ರಿಂಟ್ ಹಾಕಿಸಿರ್ತಕ್ಕಂಥ ಸಂಸ್ಥೆಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಬೋದು ಇನ್ನು ರಾಜಕೀಯ ಭಾಗವಹಿಸುವಿಕೆಗೆ ಫಿಫ್ಟಿ ಪರ್ಸೆಂಟ್ ಮೀಸಲಾತಿ ಜಾರಿಯಾಗಬೇಕು ಕೆಲವು ಕಡೆ ಫಿಫ್ಟಿ ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಆದರೆ ಇಡೀ ದೇಶ ವ್ಯಾಪ್ತಿಯಲ್ಲಿ ರಾಜಕೀಯ ಮೀಸಲಾತಿ ರಾಜಕೀಯ ಭಾಗವಹಿಸುವಿಕೆ ಮಹಿಳೆಯರಿಗೆ ಸಿಗಬೇಕು ಅದು ಮೋರ್ ದೆನ್ ಫಿಫ್ಟಿ ಆದರೂ ಇನ್ನೂ ಗುಡ್ ಉನ್ನತ ಶಿಕ್ಷಣದವರೆಗೆ ಮಹಿಳೆಯರಿಗೆ ಉಚಿತ ಶಿಕ್ಷಣ ಜಾರಿಯಾಗಬೇಕು ಮಹಿಳೆಯರಿಗೆ ಪಂಜಾಬ್ ರಾಜ್ಯದಲ್ಲಿ ಉನ್ನತ ಶಿಕ್ಷಣದವರಿಗೆ ಫ್ರೀ ಎಜುಕೇಷನ್ ಕಳೆದ ವರ್ಷಗಳೇ ಜಾರಿಯಾಗಿದೆ ಅದೇ ಥರ ಎಲ್ಲ ದೇಶ ಎಲ್ಲ ರಾಜ್ಯಗಳಲ್ಲಿ ಉನ್ನತ ಶಿಕ್ಷಣದವರೆಗೆ ಮಹಿಳೆಯರಿಗೆ ಉಚಿತ ಶಿಕ್ಷಣ ಜಾರಿಯಾಗಬೇಕು ಇನ್ನು ಅಸಂಘಟಿತ ವಲಯಗಳಲ್ಲಿರ್ತಕ್ಕಂಥ ಕೂಲಿ ತಾರತಮ್ಯ ನಿಷೇಧಿಸಿ ಸಮಾನ ವೇತನ ಜಾರಿಗೊಳಿಸ್ಬೇಕು ಅಸಂಘಟಿತ ವಲಯದಲ್ಲಿ ಹೆಣ್ಮಕ್ಳಿಗೆ ಬೇರೆ ಕೂಲಿ ಇರ್ತದ ಗಂಡು ಮಕ್ಕಳಿಗೆ ಬೇರೆ ಕೂಲಿ ಇರ್ತದೆ ನಾವು ಹೊಲದ ಕೆಲಸ ನೋಡ್ತೀವಲ್ಲ ಹೊಲದ ಕೆಲಸಗಳನ್ನ ಕೃಷಿ ಚಟುವಟಿಕೆಗಳನ್ನ ಅಲ್ಲಿ ತಾರತಮ್ಯ ಇರುತ್ತದೆ ಲಿಂಗ ಆಧಾರದ ಮೇಲೆ ಕೂಲಿತಾರತಮ್ಯ ಇರುತ್ತೆ ಅದನ್ನು ನಿಷೇಧಿಸಿ ಸಮಾನ ವೇತನ ಜಾರಿಗೊಳಿಸಬೇಕು ಮಹಿಳೆಯರ ಸ್ವಉದ್ಯೋಗಕ್ಕಾಗಿ ಸರ್ಕಾರದಿಂದ ವಿಶೇಷ ಯೋಜನೆಗಳು ಸಾಲ ಸೌಲಭ್ಯಗಳು ರಚನೆ ಮಹಿಳೆಯರು ಕೂಡ ದುಡಿತಾ ಇದ್ರೆ ಅವರು ಇನ್ನೊಬ್ಬರ ಮೇಲೆ ಅವಲಂಬಿತ ಆಗೋದು ಪ್ರಮಾಣ ಕಡಿಮೆ ಆಗ್ತದೆ ಹೀಗಾಗಿ ಅವರ ಸ್ವಉದ್ಯೋಗಕ್ಕಾಗಿ ಸರ್ಕಾರದಿಂದ ವಿಶೇಷ ಯೋಜನೆಗಳು ಮತ್ತು ಸಾಲ ಸೌಲಭ್ಯಗಳು ರಚನೆ ಆಗಬೇಕು ಇನ್ನು ವೈದ್ಯಕೀಯ ಸೌಲಭ್ಯಗಳು ರಜೆಯಂಥ ಸೌಲಭ್ಯಗಳನ್ನು ಅಸಂಘಟಿತ ವಲಯದ ಮಹಿಳಾ ಕಾರ್ಮಿಕರಿಗೂ ಕಡ್ಡಾಯಗೊಳಿಸ್ಬೇಕು ಹೌದು ಅಸಂಘಟಿತ ಸರ್ಕಾರಿ ನೌಕರಿ ಮಾಡ್ತಕ್ಕಂಥವ್ರಿಗೆ ಅಥವಾ ಕೆಲವು ಏಡೆಡ್ ಅಲ್ಲಿ ವರ್ಕ್ ಮಾಡ್ತಕ್ಕಂಥವರೆಲ್ಲರಿಗೂ ಅವರಿಗೆ ವೈದ್ಯಕೀಯ ಸೌಲಭ್ಯ ರಜೆಯ ಸೌಲಭ್ಯಗಳು ಸಿಗ್ತದೆ ಆದರೆ ಈ ಸೌಲಭ್ಯಗಳು ಅಸಂಘಟಿತ ವಲಯದ ಕಾರ್ಮಿಕರಿಗೆ ಮಹಿಳಾ ಕಾರ್ಮಿಕರಿಗೂ ಸಿಕ್ಕಲ್ಲ ಅಸಂಘಟಿತ ವಲಯದ ಮಹಿಳಾ ಕಾರ್ಮಿಕರಿಗೂ ಕೂಡ ಇದನ್ನು ಕಡ್ಡಾಯಗೊಳಿಸ್ಬೇಕು ಇಲ್ಲಿ ಸಲಹೆ ಅಂತ ಕೇಳಿದಾಗ ನಿಮ್ಮದೇ ಆದಂಥ ವಿಚಾರ ಇರ್ತದ ಆ ನಿಮ್ಮದೇ ಆದಂಥ ವಿಚಾರಗಳು ಮೌಲ್ಯಮಾಪನೆಗೆ ಸೆಟಿಸ್ಫೈ ಆಗಬೇಕು ಆ ಥರ ನೀವು ವಿಶೇಷವಾಗಿ ಬರೆದಾಗ ಇಂತಹ ಪ್ರಶ್ನೆಗಳಿಗೆ ನೀವು ಫುಲ್ ಅಂಕ ಪಡೆಯುವಂಥ ಚಾನ್ಸಸ್ ಇರುತ್ತದೆ ಜೊತೆಗೆ ನೀವೇನು ಯಾಕೆ ನೀವು ಟೀಚರ್ ಆಗಬೇಕು ಯಾಕೆ ನೀವು ಟೀಚರ್ ಆಗ್ತಿದ್ದೀರಿ ಅನ್ನೋದು ಕೂಡ ಈ ಒಂದು ಪ್ರಶ್ನೆಗೆ ಉತ್ತರ ಸಂಬಂಧಪಟ್ಟಂಗೆ ನಿಮ್ಮ ಮೆಂಟಾಲಿಟಿಯನ್ನು ಈ ಪ್ರಶ್ನೆಗೆ ಬರೆದಿರ್ತಕ್ಕಂಥ ಉತ್ತರದ ಮೇಲೆ ಅಳಿಬೌದು ಇನ್ನು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ರಚನೆಯನ್ನು ವಿವರಿಸಿ ಕೆಲವೊಂದು ಪ್ರಶ್ನೆಗಳು ಹೆಂಗಿರುತ್ತೆ ಅಂತಂದರೆ ಅಷ್ಟೇನ ಕೇಳಿದ್ದಾನೆ ಲಕ್ಷಣಗಳು ಕಾರ್ಯಗಳು ಎಲ್ಲಾ ರೀತಿಯ ಪ್ರಶ್ನೆಗಳು ಇರ್ತದೆ ಕಾರ್ಯಗಳ ಬಗ್ಗೆ ಇರ್ತದ ಉದ್ದೇಶಗಳ ಬಗ್ಗೆ ಇರ್ತದ ಇದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ರಚನೆಯನ್ನ ವಿವರಿಸಿ ಅಂತ ನೋಡ್ರಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳಾಗಿರುವ ರಾಷ್ಟ್ರಗಳ ಪ್ರತಿನಿಧಿಗಳನ್ನು ಒಳಗೊಂಡ ಒಂದು ಅಂಗಸಂಸ್ಥೆ ಅದು ವಿಶ್ವಸಂಸ್ಥೆಗೆ ಎಷ್ಟು ಜನ ಸದಸ್ಯ ರಾಷ್ಟ್ರಗಳಿದಾವೋ ನೂರ ತೊಂಬತ್ ಮೂರು ಸುಮಾರು ನೂರ ತೊಂಬತ್ಮೂರು ರಾಷ್ಟ್ರಗಳ ಸದಸ್ಯರಾಗಿದ್ದಾವಲ್ಲ ಆ ಸದಸ್ಯರಾಗಿರ್ತಕ್ಕಂಥ ಎಲ್ಲಾ ರಾಷ್ಟ್ರಗಳ ಪ್ರತಿನಿಧಿಗಳನ್ನು ಒಳಗೊಂಡಂತ ಒಂದು ಅಂಗಸಂಸ್ಥೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅದು ನೋಡಿರಿ ನಾವು ಭದ್ರತಾ ಸಮಿತಿ ಧರ್ಮದರ್ಶಿ ಮಂಡಳಿ ಅಂತ ಕರಿತೀವಲ್ಲ ಅದರಲ್ಲಿ ಇದು ಒಂದು ಸಾಮಾನ್ಯ ಸಭೆ ಈ ಸಾಮಾನ್ಯ ಸಭೆಗೆ ಪ್ರತಿಯೊಂದು ಸದಸ್ಯ ರಾಷ್ಟ್ರ ನಾವೇನು ಈಗ ಸುಮಾರು ನೂರ ತೊಂಬತ್ಮೂರು ಸದಸ್ಯ ರಾಷ್ಟ್ರಗಳಂದಿವಲ್ಲ ಆ ಸದಸ್ಯ ರಾಷ್ಟ್ರಗಳು ಒಂದೊಂದು ದೇಶದಿಂದ ಐದು ಜನ ಸದಸ್ಯರನ್ನ ಆಯ್ಕೆ ಮಾಡಿ ಇಲ್ಲಿಗೆ ಕಳಿಸುತ್ತೆ ಸಾಮಾನ್ಯ ಸಭೆಗೆ ಕಳಿಸುತ್ತೆ ಒಂದು ರಾಷ್ಟ್ರದಿಂದ ಐದು ಜನ ಸದಸ್ಯರನ್ನ ಈ ಸಭೆಗೆ ನೇಮಿಸುತ್ತೆ ಆದರೆ ಐದು ಜನರಲ್ಲಿ ಒಂದೇ ಮತದಾನದ ಹಕ್ಕಿರುತ್ತೆ ಎಲ್ಲಾ ರಾಷ್ಟ್ರಗಳಿಗೂ ಒಂದೇ ಮತದಾನದ ಹಕ್ಕಿರುತ್ತದೆ ಸಾಮಾನ್ಯ ಸಭೆ ಹೆಂಗಿದೆ ಅಂತ ಹೇಳುವಂಥದ್ದು ಇದು ಸದಸ್ಯ ರಾಷ್ಟ್ರ ನೇಮಿಸಿದ ಪ್ರತಿನಿಧಿಗಳಲ್ಲಿ ಒಂದು ವರ್ಷದ ಅವಧಿಗೆ ಓರ್ವ ಅಧ್ಯಕ್ಷ ಹದಿನೇಳು ಉಪಾಧ್ಯಕ್ಷರನ್ನ ಇಲ್ಲಿ ನೂರ ತೊಂಬತ್ಮೂರು ಸದಸ್ಯ ರಾಷ್ಟ್ರಗಳಲ್ಲಿ ಪ್ರತಿಯೊಂದು ರಾಷ್ಟ್ರದಿಂದ ಐದು ಜನ ಸದಸ್ಯರು ಈ ಸಾಮಾನ್ಯ ಸಭೆಗೆ ಬರ್ತಾರೆ ಈ ಐದು ಜನ ಸಭ ಸಾಮಾನ್ಯ ಸದಸ್ಯರಲ್ಲಿ ಎಲ್ಲ ದೇಶದ ಸಾಮಾನ್ಯ ಸದಸ್ಯರಲ್ಲಿ ಒಂದು ವರ್ಷದ ಅವಧಿಗೆ ಓರ್ವ ಅಧ್ಯಕ್ಷ ಮತ್ತ ಹದಿನೇಳು ಜನ ಉಪಾಧ್ಯಕ್ಷರನ್ನ ನೇಮಕ ಮಾಡ್ತಾರೆ ಒಂದು ವರ್ಷದವರಿಗೆ ಅಂದ್ರೆ ಅಲ್ಲಿ ಒಬ್ರು ಸಾಮಾನ್ಯ ಸಭೆಯ ಅಧ್ಯಕ್ಷ ಆಗಿರ್ತಾರೆ ಅವರ ಅವಧಿ ಒಂದು ವರ್ಷ ಅದೇ ಜೊತೆಗೆ ಹದಿನೇಳು ಜನ ಉಪಾಧ್ಯಕ್ಷರನ್ನ ನೇಮಕ ಮಾಡ್ತಾರೆ ಅದರ ಜೊತೆಗೆ ಏಳು ಸ್ಥಾಯಿ ಸಮಿತಿಗೆ ಅಧ್ಯಕ್ಷರನ್ನ ಆರಿಸಲಾಗುತ್ತದೆ ಈ ಸಾಮಾನ್ಯ ಸಭೆಗೆ ಒಬ್ಬ ಅಧ್ಯಕ್ಷ ಇರ್ತಾರೆ ಹದಿನೇಳು ಜನ ಉಪಾಧ್ಯಕ್ಷರು ಇರ್ತಾರೆ ಅವರ ಕಾಲಾವಧಿ ಒಂದು ವರ್ಷ ಆಗಿರ್ತದ ಆ ಏಳು ಸ್ಥಾಯಿ ಸಮಿತಿಗಳಿಗೆ ಅಂದ್ರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆಮೇಲೆ ಇವು ಈ ಸಾಮಾಜಿಕ ಸಾಮರಸ್ಯಕ್ಕೆ ಸಂಬಂಧಪಟ್ಟಂತೆ ಸ್ಥಾಯಿ ಸಮಿತಿಗಳ ರಚನೆ ಆಗ್ತಾವಲ್ಲ ಆ ಸ್ಥಾಯಿ ಸಮಿತಿ ಏಳು ಸ್ಥಾಯಿ ಸಮಿತಿಗಳಿದಾವ ಅದಕ್ಕೆ ಒಬ್ಬೊಬ್ಬರಂತೆ ಏಳು ಅಧ್ಯಕ್ಷರನ್ನ ಆಯ್ಕೆ ಮಾಡಲಾಗ್ತದೆ ಈ ಸಾಮಾನ್ಯ ಸಭೆಯ ಅಧಿವೇಶನ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಆರಂಭಗೊಂಡು ಡಿಸೆಂಬರ್ವರೆಗೆ ಮುಂದುವರಿಯುತ್ತದೆ ಇಷ್ಟು ಬರೆದ್ರೆ ಮೂರು ಅಂಕಕ್ಕೆ ಇದು ಸ್ಯಾಟಿಸ್ಫೈಡ್ ಆನ್ಸರ್ ಸಿಂಪಲ್ ನೆನ್ಪಿಟ್ಕೊಳ್ರಿ ವಿಶ್ವಸಂಸ್ಥೆ ಎಷ್ಟು ಸದಸ್ಯ ರಾಷ್ಟ್ರ ಇದಾವೋ ಅಷ್ಟು ಸದಸ್ಯ ರಾಷ್ಟ್ರ ಉದಾಹರಣೆ ಭಾರತ ಭಾರತ ವಿಶ್ವಸಂಸ್ಥೆಯ ಒಂದು ಸದಸ್ಯ ರಾಷ್ಟ್ರ ಈ ಸದಸ್ಯರ ನಮ್ಮ ಭಾರತ ಏನ್ ಮಾಡ್ತದ ಐದು ಜನ ಸದಸ್ಯರನ್ನು ಆಯ್ಕೆ ಮಾಡಿ ವಿಶ್ವ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಗೆ ಆ ಐದು ಜನರಲ್ಲಿ ಆ ಸಾಮಾನ್ಯ ಸಭೆ ನೇಮಕ ಮಾಡತಕ್ಕಂತ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷರಲ್ಲಿ ನಮ್ಮ ಭಾರತ ಆಗಿರ್ಬಹುದು ಅಧ್ಯಕ್ಷರಾಗಿದ್ರೆ ಸಾಮಾನ್ಯ ಸಭೆಯ ಒಂದು ವರ್ಷದ ಅಧ್ಯಕ್ಷತೆ ಭಾರತದಾಗಿರುತ್ತದ ಉಪಾಧ್ಯಕ್ಷರಾಗಿದ್ರೆ ಒಂದು ವರ್ಷದ ಉಪಾಧ್ಯಕ್ಷ ಅವಧಿ ಭಾರತದಾಗಿರುತ್ತದ ಜೊತೆಗೆ ಏಳು ಸ್ಥಾಯಿ ಸಮಿತಿಯ ಅಧ್ಯಕ್ಷರನ್ನು ಕೂಡ ಆ ಸಂದರ್ಭದಲ್ಲಿ ಆರಿಸಲಾಗುತ್ತದೆ ಥ್ಯಾಂಕ್ ಯು ನೀವು ನಮ್ಮ ಚಾನಲನ್ನು ನೋಡ್ರಿ ವಿಡಿಯೋಗಳನ್ನು ಶೇರ್ ಮಾಡ್ರಿ ಲಾಸ್ಟ್ ಮೂಮೆಂಟ್ ವೆರಿ ಶಾರ್ಟ್ ಆಗಿ ವೆರಿ ಟ್ರಿಕ್ಸ್ ಆಗಿ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಹೇಳ್ತಾ ಇದ್ದೀವಿ ನಿಮ್ಮ ತಯಾರಿ ಇನ್ನೂ ಜೋರಾಗಿರಲಿ ಈ ಇರ್ತಕ್ಕಂಥ ಹತ್ತು ದಿನಗಳಲ್ಲಿ ಎಲ್ಲವನ್ನು ಬದಿಗಿಡ್ರಿ ಮೊಬೈಲ್ ಫೋನ್ ಸ್ವಿಚ್ ಆಫ್ ಇಡ್ರಿ ಆನ್ಲೈನ್ ಕ್ಲಿಯಸ್ ಕ್ಲಾಸ್ ಕೇಳಬೇಕಾದಾಗಷ್ಟೇ ಆಫ್ ಆನ್ ಮಾಡಿಕೊಡ್ರಿ ಜೊತೆಗೆ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿರಿ ಲೈಕ್ ಮಾಡಿರಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿರಿ ನೀವು ಕೊಡ್ತಕ್ಕಂಥ ಒಂದೊಂದು ಪ್ರತಿಕ್ರಿಯೆ ಒಂದೊಂದು ಪ್ರತಿಸ್ಪಂದನೆ ನಾವು ಮತ್ತೆ ನಿಮ್ಮ ಮುಂದೆ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ತರಲಿಕ್ಕೆ ನಮಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಮುಂದಿನ ಹತ್ತು ದಿನಗಳು ಅತಿಯಾದ ಸ್ಮಾರ್ಟ್ ವರ್ಕ್ನೊಂದಿಗೆ ನಿಮ್ಮ ಪರಿಶ್ರಮ ಜಾರಿಯಲ್ಲಿರಲಿ ಅಂತ ಹೇಳಿ ನನ್ನ ತರಗತಿಯನ್ನು ಮುಗಿಸ್ತಿದ್ದೇನೆ ಥ್ಯಾಂಕ್ ಯು ಆಲ್